ನಮಸ್ತೆ ಗೆಳೆಯರೇ, ತುಂಬಾ ದಿವಸದಿಂದ ಅನೇಕ ಪ್ರಶ್ನೆಗಳ ಸುರಿಮಳೆ. ತುಂಬಾ ಜನ ಕೇಳೋದು ಸುಂದರ ದೇವಾಲಯಗಳು, ಅಸುಂದರ ದೇವಾಲಯಗಳು, ಶಕ್ತಿಶಾಲಿ ದೇವಾಲಯಗಳು, ಶಕ್ತಿ ಇಲ್ಲದ ದೇವಾಲಯಗಳು, ಹರಕೆಯ ದೇವಾಲಯಗಳು, ಯಾತ್ರೆಯ ದೇವಾಲಯಗಳು, ವಿಷಯಗಳ ದೇವಾಲಯಗಳು, ದೇವಾಲಯಗಳು ಅಂದ್ರೆ ಏನು? ಆಯತನ ಅಂತಾರೆ. ದೇವಾಲಯವನ್ನ ಆಯತನ ಅಂತಾರೆ, ಕೆಲವರು ದೇವಾಯತನ ಅಂತಾರೆ. ಆಯತನ ಅಂದ್ರೆ ಒಂದು ನಕ್ಷೆ, ಆವರಣ ಅಂತ. ದೇವರಿರುವ ಆವರಣ ಅಂತ ಅಂದ್ರೆ ನಿಮ್ಗನ್ಸತ್ತ? ದೇವರು ಇರುವ ಆವರಣ ದೇವಾಲಯ ಆದ್ರೆ ನೋಡಿ, ಇಲ್ಲೊಬ್ಬ ಬಂದ ಹುಚ್ಚ. ಇವನು ಕಿಚ್ಚ ಸುದೀಪನ ಹೆಣ್ಣನಿಂದಕ ಛೇಲ. ಇವನ್ನ ಬ್ಲ್ಯಾಕ್ ಮಾಡೋಣ ಎಲ್ಲಪ್ಪ ಅಂತ. ಇವ್ರ ಕಾಟ ಜಾಸ್ತಿ ಆಗಿದೆ, ಅದು ಮುಗಿಸ್ಬೇಡ ರೀ. ಇವತ್ತು ಅವನ್ಯಾರೋ ಷಂಡ ಚೂಡ ಒಬ್ಬ ಹೇಳ್ದ, ಯಾರೋ ಅಹೋರಾತ್ರ ನಿನಗೆ ಸುಪಾರಿ ಕೊಟ್ಟಿದ್ದು ಕಿಚ್ಚಾಸಿದು ಸುದೀಪನ ವಿರುದ್ಧ ಅಂತ ಕೇಳ್ದ. ಸುಪಾರಿ ಅಲ್ಲ, ಕಿಚ್ಚಾಸ್ ಸುದೀಪನ ಭಕ್ತರಂತೆ ನಿತ್ಯ ಪೂಜೆ ಕೊಡ್ತಾ ಇದ್ದಾರೆ ಅಹೋರಾತ್ರನಿಗೆ. ಇವತ್ತು ಒಬ್ರು ಅರ್ಚನೆ ಕೊಟ್ಟಿದ್ದಾರೆ, ಸಹಸ್ರನಾಮ ಅರ್ಚನೆ. ಆಗೋದಿಲ್ವೋ ಅಂದ್ರೆ ಏಕಾದಶ ಅರ್ಚನೆ ಆದ್ರೂ ಮಾಡು ಅಂತ ಕೊಟ್ಟಿದ್ದಾರೆ. ಶ್ರೀಧರ ಮದಕರಿ, ನವೀನ್ ಸಾಗರ್ ಗೌಡ, ಈ ಸಂತೋಷ್ ರೆಡ್ಡಿ ಅನ್ನೋರ ಪ್ರೇರಣೆ ಕಾಣುತ್ತಲ್ಲಿ. ಶ್ರೀಧರನ್ ಮದಕರಿ ಟ್ಯಾಗ್ ಕೂಡ ಮಾಡಿದ್ದಾನೆ. ಜಗ್ಗಿ ಜಗದೀಶ್ ಅನ್ನುವ ಆಕ್ಸಾ ಬ್ಲೇಡ್, ಜಾಕ್ ಮಂಜನ ಇನ್ಫ್ಲೂಯೆನ್ಸ್ ಇಲ್ಲದೆ ಇವೆಲ್ಲ ನಡೆಯೋದಿಲ್ಲ. ಮುಂಬೈ ಮಕ್ಕಳು ಹುಟ್ಟುಹಬ್ಬ ಆಚರಿಸಿಕೊಂಡಿರೋದು ಅಹೋರಾತ್ರನ ಮಕ್ಕಳಲ್ಲದೆ ಬೇರೆ ಮಕ್ಕಳು. ಅವರ ಫೋಟೋಗಳನ್ನೆಲ್ಲ ಅಶ್ಲೀಲವಾಗಿ ತೋರಿಸ್ಕೊಂಡು ಪೋಸ್ಟ್ಗಳಾಕಿದಾನೋ ಏ ಷಂಡ ಸುದೀಪ, ನಾಚಿಕೆಗೆಟ್ಟ ನಾಮರ್ದ ಸುದೀಪ, ಏಯ್ ನಪುಂಸಕ ಸುದೀಪ, ನಿರ್ಲಿಂಗಿ ಸುದೀಪ, ತಮಾಷೆ ಆಡ್ತಾ ಇದೆಯೇನೋ ಜನಗಳ ಜೊತೆ. ನಿನಗೆ ಇದು ಕೋರ್ಟ್ ಅಲ್ಲಿ ಕೂಡ ಹೇಳೋದಕ್ಕೆ ಪ್ರೂಫ್ ಆಗಿ ನಿನಗೆ 5-6 ಸಲ ನಿಮಗೆಲ್ಲ ನಂಬರ್ ಕೊಡಲಾಗಿದೆ. ಯಾರು ನಿನ್ನ ಅಭಿಮಾನಿಗಳು ನಿಮ್ಮ ಫೋಟೋ ಹಾಕೊಂಡು ಅವನ ಅಜಯ್ ಕುಮಾರ್ ಅನ್ನೋನು ಸುದೀಪ ಮತ್ತು ತನ್ನ ಧರ್ಮಪತ್ನಿಯ ಸಮೇತ ಸುದೀಪನ ಫೋಟೋ ಹಾಕೊಂಡಿದೆ. ಇಲ್ಲಿ ಬಂದು ಹೆಣ್ಣ ನಿಂದನೆಗಳು ಮಾಡ್ತಾ ಇದ್ದಾರೆ ಲಜ್ಜೆಗೆಟ್ಟವ್ರೆ. ಅವನ ಯಾರೋ ಸುಮುಖ ಕಿಚ್ಚನಂತೆ, ಸುಮುಖ ಕಿಚ್ಚ, ಬಾಯಿಗೆ ಬಂದಂಗೆ ಮಾತಾಡದವನು. ಇವ್ರಿಗೆ ಒಗ್ಗರಣೆ ಹಾಕೊಟ್ಟಿರೋದು ಆ ಅಮ್ಮ ಶಾರದಾ ಡೈಮಂಡ್. ಅಹೋರಾತ್ರ ನಾಯಿ ಹಿಂಸೆ ಮಾಡ್ದ ಅಂತ ಒಂದು ಕತೆ ಮಾಡಿಕೊಟ್ಟಿದ್ದಾರೆ. ಅದೇನಾದ್ರೂ ಅಹೋರಾತ್ರನ ಮೇಲೆ ಮಾಡ್ರೋ? ಹೆಣ್ಣು ಮಕ್ಕಳು ಪಾಪ ಬಾಂಬೆಯಲ್ಲಿ ಬೇರೆ ಬೇರೆ ಹೆಣ್ಣು ಮಕ್ಕಳು, ಯಾರ್ಯಾರು ಬೇರೆ ಬೇರೆ ಅವರ ಹೆಣ್ಣು ಮಕ್ಕಳನ್ನ ನೀವು ಫೇಸ್ಬುಕ್ ಅಲ್ಲಿ ಹಾಕೋತೀರಾ? ಇದ್ರ ಬಗ್ಗೆ ಕ್ರೈಮ್ ಗೊತ್ತಿದ್ಯಾ ನಿಮ್ಗೆ? ವಾಕ್ ಸ್ವಾತಂತ್ರ್ಯ ಇದೆ, ಆದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ರೀತಿ ಮಾಡ್ತಾ ಇದಾರೆ ನಿನ್ನ ಷಂಡ ಶಿಷ್ಯರು ಸುದೀಪ. ಅದರಲ್ಲಿ ನಿಮ್ಮ ಮಗಳಿದ್ರು ಸುಮ್ನೆ ಇರ್ತಿದ್ಯೇನೋ? ನಾನ್ ಸುಮ್ನೆ ಇರ್ತಿರ್ಲಿಲ್ಲ, ನಿಮ್ಮ ಮಗಳಿದ್ರು ನಾನು ಸುಮ್ನೆ ಇರ್ತಿರ್ಲಿಲ್ಲ ಅನ್ನೋದು ಗಮನದಲ್ಲಿಟ್ಕೋ. ಇದೇ ರೀತಿ ಮಟ್ಟ ಹಾಕ್ತಿದ್ದೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ನಿನ್ನೆ ಮೊನ್ನೆ ಹೇಳಿದ್ದಾರೆ, ವರ್ಲ್ಡ್ ಅಲ್ಲಿ ಟಾಪ್ 10 ಅಲ್ಲಿ ಇದೆಯಂತೆ ನಮ್ಮ ಸೈಬರ್ ಕ್ರೈಮ್. ನಿಮ್ಮದು ನೋಡ್ತಾ ಇದ್ರೆ ವರ್ಲ್ಡ್ ಅಲ್ಲಿ ಲಾಸ್ಟ್ ಮಾಡ್ತಾ ಇದೀರಿ ನೀವು ನಿಮ್ಮ ಅಭಿಮಾನಿಗಳು ನಾಚಿಕೆ ಗೆಟ್ಟವನೇ ರಿಗ್ರೆಟ್ ಇಲ್ಲದೆ ಇದ್ರೆ ಕಂಟ್ರೋಲ್ ಮಾಡಕಾಗಲ್ಲ ನಿನ್ನ ಶಿಷ್ಯರನ್ನ ಅಭಿಮಾನಿ ಸಂಘಗಳನ್ನ ಇಟ್ಕೊಂಡಿದ್ದಾನೆ ಹೆಣ್ಣುಮಕ್ಕಳು ಪರ ಹೆಣ್ಣುಮಕ್ಕಳು ಅಹೋರಾತ್ರನ ಮಕ್ಕಳ ಅಲ್ಲದೆ ಬೇರೆಯವರ ಹೆಣ್ಣುಮಕ್ಕಳಿಗೂ ಅವಮಾನ ಮಾಡಿದ್ದಾರೆ ಇವರು ಯಾಕೋ ಶಂಡತನದ ಪ್ರದರ್ಶನ ಮಾಡಬೇಕಾ ಸುದೀಪ ಯೋಗ್ಯತೆ ಇದ್ರೆ ಡೈರೆಕ್ಟ್ ಆಗಿ ಅವರಾತ್ರನ ಬೈರೋ ಗಂಡತನ ತೋರಿಸ್ರೋ ಅಹೋರಾತ್ರ ಷಂಡ ನಿಂದನೆ ಮಾಡ್ತಾ ಇದ್ದಾನೆ ನಿಮ್ಮಂತ ನಿರ್ಲಿಂಗಿ ನಿಂದನೆ ಮಾಡ್ತಾ ಇದ್ದಾನೆ ಯಾಕಂದ್ರೆ ನೀವು ಮಾಡಿದ ಹೆಣ್ಣ ನಿಂದನೆಗೆ ನಾಚಿಕೆ ಆಗಬೇಕು ಚಿಕ್ಕ ಚಿಕ್ಕ ಮಕ್ಕಳು ಪಾಪ 10th ಸ್ಟ್ಯಾಂಡರ್ಡ್ ಮಕ್ಕಳನ್ನು ಬಿಡ್ಲಿಲ್ವಲ್ಲೋ ನೀವು 8th ಸ್ಟ್ಯಾಂಡರ್ಡ್ ಮಕ್ಕಳು ಬಂದಿದ್ರೆ ಅವ್ರನ್ನ ಹಿಡ್ಕೊಂಡು ಫೋಟೋಗಳು ಹಾಕೊಂಡಿದಿರಲ್ರು ತಡ್ಕೊಳ್ಳೋ ಶಕ್ತಿ ಇರುತ್ತಾ ಅವರಿಗೆ ಅಹೋರಾತ್ರನನ್ನ ರೇಗಿಸಬೇಕು ಅಂದ್ರೆ ಅಹೋರಾತ್ರನನ್ನ ಬೈರೋ ಎಷ್ಟು ಸಲ ಹೇಳಿದ್ರು ಹೆಣ್ಣು ಮಕ್ಕಳ ತಂಟೆಗೆ ಹಾಕ್ರ ಹೋಗ್ತೀರಿ ನಿಮಗೆ ಹೇಳ್ತಾ ಇದೀನಿ ಆ ಸಂತೋಷ್ ರೆಡ್ಡಿ ಮತ್ತೆ ನವೀನ್ ಸಾಗರ್ ಗೌಡ ಮತ್ತೆ ಶ್ರೀಧರ್ ಮದಕರಿ ಮಾಡಿರೋ ಈ ಹೆಣ್ಣನಿಂದನೇ ಕರ್ನಾಟಕಕ್ಕೆ ನಾಚಿಕೆಗೇಡು ಬೇರೆ ರಾಷ್ಟ್ರದ ಹೆಣ್ಣು ಮಕ್ಕಳು ಫೋಟೋಗಳು ಹಾಕೊಂಡು ಓಡಾಡ್ತಿದ್ರಲ್ಲ ಕಿಚ್ಚ ಸುದೀಪ ಕೊಚ್ಚೆ ಸುದೀಪ ಹುಚ್ಚ ಸುದೀಪ ಹೊಟ್ಟೆ ಕಿಚ್ಚ ಸುದೀಪ ದರಿದ್ರ ಸುದೀಪ ನಾಚಿಕೆಗೆಟ್ಟ ಸುದೀಪ ನಿನಗೆ ಬುದ್ಧಿ ಇದೆಯೇನೋ ಅಷ್ಟೋತ್ತರ ಕೊಟ್ಟಿದ್ದಾರೆ ನೋಡವ್ರು ನಿನಗೆ ಅಷ್ಟೋತ್ತರ ಮಾಡೋದಕ್ಕೆ ಯಾವನ ನೀನು ಯಾವ ಸೀಮೆ ಮಾನವೀಯ ಮೊದಲು ಮಾನವನಾಗುವಂತ ಹೇಳಿ ಯೋಗ್ಯತೆ ಇದೆಯೇನೋ ನಿನಗೆ ತಡ್ಕೊಳ್ಳೋ ಶಕ್ತಿ ಇದೆಯೇನೋ ಸ್ವಂತ ಮಕ್ಕಳಿಗೆ ಹಂಗೆ ಮಾಡಿದ್ರೆ ಇನ್ನೊಬ್ಬರಿಗೆ ಮಾಡ್ತಾ ಇದ್ದೀರಾ ನೀವು ಬೇರೆ ರಾಜ್ಯದಲ್ಲಿ ಕರ್ನಾಟಕದ ಮರ್ಯಾದೆ ಹಾಳು ಮಾಡ್ತಾ ಇದ್ದೀರಾ ನೀವು ಅವನು ನೋಡಿದ್ರೆ ಅವನು ಕನ್ನಡದ ಹೋರಾಟಗಾರನಂತೆ ನನಗೆ ಫೋನ್ ಮಾಡಿ ಮಾತಾಡ್ತಾನೆ ಅವನು ರಾಜಣ್ಣನಂತೆ ರೂಪೇಶ್ ರಾಜಣ್ಣ ಇಲ್ಲಿ ಏನೋ ಅಂತೀಯ ಕರ್ನಾಟಕದ ಮರ್ಯಾದೆ ಹರಾಜಾಗ್ತಾ ಇದ್ದಾರೆ ಈ ಕಿಚ್ಚ ಅವನಿಗೆ ಫೋನ್ ಮಾಡೋ ಯೋಗ್ಯತೆ ಇದೆಯೇನೋ ಗೇಟ್ ಒಳಗೂ ಬಿಡಲ್ಲ ನಿನ್ನ ಬಂದು ನನಗೆ ಬುದ್ಧಿ ಹೇಳ್ತೀಯ ನಾಚಿಕೆ ಆಗಲ್ಲ ನಿನ್ಗೆ ಕಾಲರ್ ಎತ್ಕೊಂಡು ನಿಂತ್ಕೊಳ್ಳೋ ಯೋಗ್ಯತೆ ಇದೆ ಯಾರ ಮುಂದೆ ಆದ್ರೂ ಯಾಕೆಂದ್ರೆ ಹೆಣ್ಮಕ್ಕಳನ್ನ ಅವಮಾನ ಮಾಡಿದ್ದಾರೆ ನಿಮಗೆ ಉಗಿಯೋರಿಲ್ವೇನೋ ದಿನೇ ದಿನ ನಾಚಿಕೆ ಆಗಲ್ಲ ಇವರು ಪೂಜೆ ಕೊಡ್ತಾ ಇದಾರೆ ನಿನ್ಗೆ ಅಷ್ಟೋತ್ತರ ಓದು ಅಂತ ಕೊಡ್ತಾ ಇದಾರೆ ಆ ಚಿತ್ರದುರ್ಗದ ಹುಡುಗರು ಕಾಲ್ ಕೆಳಗೆ ದುರ್ರೋ ಬುದ್ಧಿ ಬಂದಿದೆ ಅವರಿಗೆ ಪಾಪ ನೋಡಿ ಆ ಸೋಮಣ್ಣನ ನೇತೃತ್ವದಲ್ಲಿ ವೀರ ಮದಕರಿ ನಾಯಕ ರಾಜ ಹುಲಿ ಮರಣದವರೆಗೂ ಜನಮಾನ ಗೌರವಕ್ಕೋಸ್ಕರ ಬದುಕಿದಂತಹ ಜನರಮಾರಮಣನಾಗಿ ಬದುಕಿದಂತಹ ವೀರ ಮದಕರಿ ಆರಾಧನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯುವಕರಿಗೆ ಒಬ್ರು ಸ್ಥೈರ್ಯ ತುಂಬುವಂತಹ ವೀರ ಜೂಜಾಡಿಗ ಬೇಕಾಗಿಲ್ಲ ಮಾದರಿ ಬೇಕು ನೋಡಿ ಅಲ್ಲಿ ಪರಿವರ್ತನೆ ಆಗಿದೆ ಚಿತ್ರದುರ್ಗದಲ್ಲಿ ಊರಲ್ಲಿ ಒಬ್ಬ ಮಹಾಪುರುಷ ಇರ್ತಾನೆ ದೇಶಕ್ಕೋಸ್ಕರ ತ್ಯಾಗ ಮಾಡಿದವನಾಗ್ಲಿ ಆ ಊರಿಗೆ ಹೆಸರು ತಂದಂತ ದಾಸ ಆಗ್ಲಿ ಊರಿಗೊಬ್ಬೊಬ್ರು ಇದಾರಲ್ಲ ಕರ್ನಾಟಕದಲ್ಲಿ ಆ ಊರಿನ ಹುಡುಗರೆಲ್ಲ ಅವರ ಹೆಸರಲ್ಲಿ ಏನಾದ್ರೂ ಒಂದು ಮಾಡ್ಕೊಂಡು ಮಾಡಿ ಇಂತಹ ಜೂಜಾಡಿಗರ ಹಿಂದೆ ಹೋಗಿ ಕರ್ನಾಟಕನ ಹಾಳು ಮಾಡ್ತಾ ಇದೀರಾ ಯೋಗ್ಯತೆ ಇಲ್ಲ ಜಾಕ್ ಮಂಜ ಯೋಗ್ಯತೆ ಇಲ್ಲ ನಿನಗೆ ಅವ್ರಿಗೆ ಬುದ್ಧಿ ಹೇಳಕ್ ಅವತ್ತು ಹೇಳಿದ್ಯಲ್ಲ ಪ್ರಗಲ್ಭ ಮಾಡಿದ್ಯಲ್ಲ ಅದೇನೋ ಅಂತಾರಲ್ಲ ಆಹಾ ಬಾಯಿ ತುಂಬಾ ಕೆಟ್ಟ ಕೆಟ್ಟ ಇಂಟೆನ್ಷನ್ ನ ಒಳ್ಳೆ ಸಾಫ್ಟ್ ದನಿಯಲ್ಲಿ ಹೇಳೋದು ಅದಕ್ಕೆ ನಾನು ನಿನ್ನ ಪಿಕ್ಚರ್ಗಳು ಓಡಲ್ಲ ಹೇಳಿದ್ಯಲ್ಲ ನೀನು ಅವತ್ತು ಅವರು ಬೊಗಳ ನಾಯಿಗಳು ಅವ್ರನ್ನ ನಾನು ನಾಳೆನೆ ಕಂಟ್ರೋಲ್ ಮಾಡ್ತೀನಿ ಅಂತ ಏನ ಕಂಟ್ರೋಲ್ ಮಾಡಿದ್ಯಾ ನೀನು ನಿಮ್ಮ ಯೋಗ್ಯತೆಗೆ ಏನಕ್ಕೋ ಅಭಿಮಾನಿ ಸಂಘಗಳು ಯಾವ್ಯಾವ ಲೆವೆಲ್ಗೆ ಹೋದ್ರಿ ನೀವು ಇನ್ನೊಬ್ಬ ನಟನ ಅಭಿಮಾನಿ ಅಂತ ನಿಮ್ಮ ಅಭಿಮಾನಿಯನ್ನು ನಿಲ್ಲಿಸಿ ಆ ನಟನ ಹೆಸರು ಹೇಳ್ಕೊಂಡು ಅವರು ಚೆನ್ನಾಗಿ ಹಿಡ್ಕೊಂಡು ಪೂಜೆ ಮಾಡಿದ್ರ ಜೂ ಜೂ ಇವತ್ತು ಬರ್ತೀವಿ ನೋಡಿ ಜೂ ಜೂ ಅಂತ ಆಡ್ಸೋ ಈ ಮೊದಲು ಮಾನವನಾಗು ಅನ್ನೋ ಅಮಾನವೀಯನು ಬೇಕಾ ಜೂ ಅನ್ನೋ ಪ್ರಾಣಿಗಳಿಗೋಸ್ಕರ ಓನ್ಲಿ ಝೂ ಓನ್ಲಿ ಝೂ ಅಂತ ಹೇಳಿದ ಪ್ರಾಣಿಗಳಿಗೋಸ್ಕರ ಮಾದರಿ ನೋಡ್ರ ಕರ್ನಾಟಕದಲ್ಲಿ. ಇನ್ನೊಬ್ಬರ ಬಗ್ಗೆ ಮಾತಾಡಬಾರದು ಅಂತ ಹೇಳ್ತಾ ಇದ್ರೆ ಆದಿಕ ಪ್ರಸಂಗ ಹೊಟ್ಟೆವರಿಯಲ್ಲ, ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಹೊಟ್ಟೆವರಿಯಲ್ಲ. ನಿಮ್ಮ ಮನೆಗೆ ನಿಮ್ಮ ಮಕ್ಕಳ ಜೊತೆ ಆಡೋದಕ್ಕೆ ಬೇರೆ ಮಕ್ಕಳು ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಫೋಟೋಗಳನ್ನೆಲ್ಲ ಬಳಸ್ಕೊಂಡ್ರೆ ನಿಮಗೆ ಹೊಟ್ಟೆವರಿಯಲ್ಲ? ತಪ್ಪಲ್ಲ ಇವ್ರು ಮಾಡಿರೋದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಸಂವಿಧಾನದ ಪ್ರಕಾರ ಇವರು ಕಂಡವರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿರೋದು ಕ್ಷಮಾರ್ಹವಿಲ್ಲದಂತಹ ಕ್ರೈಮ್ ಇದು. ಮಾತಾಡಿ, ವಾಕ್ ಸ್ವಾತಂತ್ರ್ಯ ಇದೆ, ಅವರ ಹತ್ರನ ವಿರುದ್ಧ ಎಷ್ಟು ಬೇಕಾದ್ರೂ ಮಾತಾಡ, ನಿನಗೆ ಯೋಗ್ಯತೆ ಇಲ್ಲ, ಪುಕ್ಲವಾಗಿ ಸರೋವರದಲ್ಲಿ ಬಚ್ಚಿಟ್ಕೊತೀಯ ನೀನು. ಯಾವನ ನೀನು ಮನೆಗೆ ನುಗ್ಗಿ ಹೊಡಿಯಕ್ ಬರ್ತೀಯ? ಇರೋ ಮಾನ ಮರ್ಯಾದೆ ಕಳ್ಕೊಂಡಿದ್ದೆ ನೀನು. ಇಂತಹ ಪೂಜೆ ಕೊಟ್ಟವರು ಇದಾರ ನೋಡು, ದಿನ ಒಬ್ರು ನಿನಗೆ ಆರತಿ ಎತ್ತಕ್ಕೆ ಅದೇನಂತಾರೆ ಸುಪಾರಿ ಕೊಡ್ತಾ ಇದ್ದಾರೆ. ದೇವರ ದಯದಿಂದ ನಿನ್ನ ಮನೆ ಹೆಣ್ಣು ಮಕ್ಕಳು ಗೌರವದಿಂದ ಬಾಳಲಿ, ಯಾರು ಅವ್ರ ವಿರುದ್ಧ ಮಾತಾಡೋದು ಬೇಡ. ಆಗ್ಲೂ ಎದ್ದು ನಿಂತ್ಕೋತಾನ ಹೋರಾತ್ರ, ಯಾಕಂದ್ರೆ ಸ್ತ್ರೀ ರಕ್ಷಾ ನಮ್ದು. ತಲೆ ಎತ್ಕೊಂಡು ಹೆಂಗೋ ಬದುಕ್ತೀರಿ ನೀವೆಲ್ಲ. ಅವನ್ ಯಾಕ್ರ ಹಿಂದೆ ಹಾಕೊಂಡಿದ್ದೀರಿ? ಅವನ್ ಯಾರು ಅವನು? ಅವನು ಸಂತೋಷ್ ರೆಡ್ಡಿ. ಅದೇನು ಏನು ಅವನು ಷಂಡ ಸ್ಟೂಡ ಕೂಡ ಅವನು ಡೈವರ್ಸ್ದೇ ಒಂದು ಕತೆ ಆಗೋಗಿದೆ, ಇಲ್ಲಸಲ್ಲದ್ದು ಅವನ ಸಾಧನೆಗಳಂತ ಡೈವರ್ಸ್. ಇವನು ಅಷ್ಟೇ, ಸಂತೋಷ್ ರೆಡ್ಡಿ ಕೂಡ ಡೈವರ್ಸ್ ರಾಜ. ಅವನು ಒಂದು ಹೆಣ್ಣನ್ನ ಒಂದು ಆಟ ಆಡಿಸಿದಾನೆ, ಗೂಗಲ್ ಮಾಡಿ ಗೊತ್ತಾಗುತ್ತೆ. ಕ್ರೈಮ್ ಇವ್ರದು, ಹೆಣ್ಣು ಮಕ್ಕಳನ್ನ ಆಡ್ಕೊಳ್ಳೋದೆ. ಮಾತಾಡಿದ್ರೆ ಹೆಣ್ಣು ಮಕ್ಕಳು ನಾಚಿಕೆ ಆಗಲ್ಲ? ಹೈಸ್ಕೂಲ್ ಮಕ್ಕಳನ್ನ ಆಡ್ಕೊಳ್ಳೋದು ಅಂದ್ರೆ ಏನ್ ಲೆವೆಲ್ ನಿಮ್ದು? ಬಾಂಬೆ ಡೆಲ್ಲಿ ಅತ್ಯಾಚಾರದ ಕೇಸ್ನ ಅತ್ಯಾಚಾರಿಗಳ ತರ ಆಡ್ತಾ ಇದಾರೆ ನಿನ್ನ ಶಿಷ್ಯರು. ಏಯ್ ಕಿಚ್ಚ ಸುದೀಪ, ಕಿವಿ ಕೇಳಿಸಲ್ವೇನೋ ನಿನಗೆ? ಇವನೊಬ್ಬ ನೋಡಿ, ಇನ್ನೊಬ್ಬ ಷಂಡ ಬಂದ. ಪ್ರಚಾರಕ್ಕೆ ಯಾರಾದ್ರೂ ಇಂಥ ಕೆಲಸ ಮಾಡ್ತಾರ? ಅಷ್ಟು ಚಂಡ ಇವರು ಷಂಡ್ರು ನೋಡಿ. ಕೃಷ್ಣ ದೇವಾಡಿಗ ನೋಡು, ಇವನು ಷಂಡ. ಯಾಕಂದ್ರೆ ಇವನು ತಾಯಿಗೊಟ್ಟಿಲ್ಲ, ಇವನ ಮನೇಲಿ ಹೆಣ್ಣು ಮಕ್ಕಳಿಲ್ಲ. ಈ ಷಂಡನನ್ನ ಬ್ಲಾಕ್ ಮಾಡೋಣ. ಇವನು ನಾಮರ್ದ, ಇವನು ಕೃಷ್ಣ ದೇವಾಡಿಗ. ನೀವು ಕೂಡ ಬ್ಲಾಕ್ ಮಾಡಿ. ಇಲ್ಲಿ ನೋಡಿ, ಹೇ ಹನುಮಂತನಿಗೆ ಅವಮಾನ ಮಾಡ್ತಾರೆ ನೋಡಿ. ಇವರೆಲ್ಲ ಷಂಡ್ರು. ನಾವೇನೋ ದೇವರ ಬಗ್ಗೆ ಮಾತಾಡೋಣ ಅಂತ ಬಂದ್ರೆ ನುಗ್ಗುತ್ತಾರೆ ಇವರೆಲ್ಲ. ಇಂಥ ಷಂಡ್ರನ್ನೆಲ್ಲ ಮಟ್ಟ ಹಾಕಬೇಕು. ನಿರ್ಲಿಂಗಿಗಳು, ನಪುಂಸಕರು ಇವರೆಲ್ಲ. ಇವ್ರನ್ನ ನಾವು ಹೆಣ್ಣಿನಿಂದಲೇ ಮಾಡಬಾರ್ದು, ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಲ್ಲ ಅದು. ನೋಡಿ ಇಂಥವರೆಲ್ಲ ಸೇರಿಕೊಂಡು ಇನ್ನು ಕೆಲವರು ಇದ್ದಾರೆ, ಇವರು ಸಾಧುಗಳು. ನೀವ್ಯಾಕೆ ಸಹಿಸ್ಕೋಬೇಕು? ಏಯ್, ಹೇಡಿತನ ಸಂತತ್ವ ಅಲ್ಲ, ಪುರುಷ ಸಿಂಹ ಸಂತನಾಗಬೇಕು. ಹೇಡಿತನ ಸಂತತ್ವ ಏನ ಅಂತವ್ರು ಫಸ್ಟ್ ತೊಲಗಿಯ ಕಿಚ್ಚ ಸುದೀಪ್ನ ಅಭಿಮಾನಿಗಳಿಗಿಂತ ವರ್ಸ್ಟ್ ಇವರು, ಈ ರೀತಿ ಬುದ್ಧಿವಾದ ಹೇಳೋರು. ಓಹ್, ಇರ್ಲಿ ಬಿಡಿ, ನೀವು ಸಾಫ್ಟ್ ಆಗಿರ್ಬೇಕು. ಯಾರಿಗ್ಬೇಕು ಇಂಥ ಸಾಫ್ಟ್? ಇನ್ನು ಏನೋ ಬರ್ದಿಯಾರು ನೋಡಿ ಇಲ್ಲಿ. ಅವ್ರ ಮನೆಗಳಲ್ಲೂ ಹೆಣ್ಣು ಮಕ್ಕಳಿದಾರಲ್ಲ, ಹೆಣ್ಣು ಮಕ್ಕಳು ದೇವರು ಒಳ್ಳೆಯದು ಮಾಡಲಿ. ನೋಡಿ ಎಷ್ಟು ಒಳ್ಳೆ ಮಾತಿದು. ಮಾಡುವವರು ಈ ಜನ್ಮದಲ್ಲೇ ಶಿಕ್ಷೆ. ಅವನೊಬ್ಬ ಇದ್ದಾನೆ, ಅವನು ಶ್ರೀನಾಥ ಗೌಡ ಅಂತ. ಅವನ ಹೆಣ್ಣ ನಿಂದನೆಗಳು ಕರ್ನಾಟಕದಲ್ಲೇ ಫೇಮಸ್ ಆಗೋಗಿದೆ. ಅಷ್ಟೇ ಅಲ್ಲ, ಅವರು ಎಂಥವ್ರು, ಯಾರೋ ಒಬ್ರು ರೆಡ್ಡಿ ಅನ್ನೋರು ಕರ್ನಾಟಕದಲ್ಲಿ ಫೇಮಸ್, ತುಂಬ ಒಳ್ಳೆ ವ್ಯಕ್ತಿ ಅನಿಸುತ್ತೆ. ಕನ್ನಡದ ಹೆಸರು ಖ್ಯಾತಿ ಸಂಘ ಕಟ್ಕೊಂಡವರು. ಅವರು ಇವನಿಗೆ ಬೆನ್ನು ತಟ್ಟಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ, ಎಲ್ಲಾ ಮಾಡಿದ್ದಾರೆ. ಆದರೆ ಇವನು ಕುಡಿದ ಅಮಿಲ್ನಲ್ಲಿ ಹಿಂದೆ ಅವ್ರನ್ನೇ ಮಟ್ಟ ಹಾಕಿ ಕರ್ನಾಟಕವನ್ನು ನಾವೇ ಆಳ್ಬೇಕು ಅಂತ ಹೇಳ್ಕೊಂಡಿರುವಂತಹ ಕಿಚ್ಚ ಸುದೀಪನ ಇನ್ನೊಬ್ಬ ಲುಚ್ಚ ಇವನು. ಎಷ್ಟು ದೌರ್ಜನ್ಯ, ಎಷ್ಟು ದೌರ್ಜನ್ಯ! ಇವ್ರನ್ನೆಲ್ಲ ಏನಂತ ಹೇಳಬೇಕು? ಈ ಯುದ್ಧ ನಿಲ್ಲೋದೆ ಈ ಶ್ರೀಧರ್ ಮದಕರಿ ಅಂತವರು, ನವೀನ್ ಸಾಗರ್ ಅಂತವರು, ಷಂಡ ಸೋಮನ್ ಅಂತವರು ನವೀನ್ ಸಾಗರ್ ನಿರ್ಲಿಂಗಿ ಅಂತವರು ಸಂತೋಷ್ ರೆಡ್ಡಿ ಅಂತವರು ಮಟ್ಟ ಹಾಕೋರ್ಗೆ ಇಲ್ಲ ಅಂದ್ರೆ ನಿಮ್ಮ ಮುಖಕ್ಕೆ ಅವನೇ ಕಿಚ್ಚ ಸುದೀಪ ಈ ಮೂರು ಜನ ಉಳಿದಿದ್ದಾರೆ ಇವಾಗ ಸದ್ಯಕ್ಕೆ. ಅವನು ಸುಮುಖ ಕಿಚ್ಚ ಅಂತವರು ಇವ್ರನ್ನೆಲ್ಲ ಕೊಚ್ಚೆ ಇಟ್ಕೊಂಡಿದ್ಯಾ, ಕೊಚ್ಚೆ ಮನೇಲಿ ಕೊಚ್ಚೆ ಹರಿತಾ ಇದೆ ಇಂಥವ್ರಿಂದ. ಇವ್ರು ಇರೋವರೆಗೂ ನಿನಗೆ ಈ ನಾಮಾವಳಿ ನಿಲ್ಲೋದಿಲ್ಲ, ಸಹಸ್ರನಾಮಾವಳಿ ನಿಲ್ಲೋದಿಲ್ಲ ಹೇಳ್ತಾನೆ. ಏ ಅಹೋರಾತ್ರ ಒಬ್ಬಂಟಿ ಇವನ ಲೈವ್ ಯಾರು ನೋಡ್ದಿದ್ರು ಪರವಾಗಿಲ್ಲ, ನೋಡಿದ್ರು ಪರವಾಗಿಲ್ಲ, ಆದ್ರೆ ಈ ಸಹಸ್ರನಾಮಾವಳಿ ನಿಲ್ಲೋದಿಲ್ಲ ನಿನಗೆ. ಇದು ವಿಶ್ವದಾದ್ಯಂತ ಹೋಗುತ್ತೆ ನೋಡು. ತಮಾಷೆ ಆಡ್ತೀರ ಹೆಣ್ಣು ಮಕ್ಕಳ ಜೊತೆ. ನಿಮ್ಮ ಅಪ್ಪನ ಗಂಟ ಸರೋವರದಲ್ಲಿ ಇಂಥದ್ದೇನ ಮಾಡಿದ್ದು ನೀವು? ಹಿಂಗೇನ ಮೇಲ್ ಬಂದಿದ್ದು? ಹಿಟ್ಲರ್ ಹಂಗೇನಂತೆ ಮೇಲ್ ಬಂದಿದ್ದು? ಅವನ ಸ್ಪೀಚ್ ನಡೀತಾ ಇದ್ರೆ ಹಿಂದ್ಗಡೆ ಕೋಲ್ ಇಟ್ಕೊಂಡು ಇರೋರಂತೆ ನಾಲ್ಕೈದು ಜನ. ನೋಡಿ ಅಡಾಲ್ಫ್ ಅಂತ ಒಂದು ಪಿಕ್ಚರ್ ಇದೆ, ಯಾರಾದರೂ ಅವನ ಸ್ಪೀಚ್ಗೆ ಉಲ್ಟಾ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಹೊಡಿಯೋರಂತೆ. ಇಂಥ ಅಭಿಮಾನಿಗಳಿಂದ ನಾನು ನಿನ್ನ ಮೇಲೆ ಬಂದು ನಿನ್ನ ಪಿಕ್ಚರ್ ಒಂದು ಹಿಟ್ಟಾಗ್ಲಿಲ್ವಲ್ಲೋ? ರನ್ನ ಒಡಿಸ್ಕೊಂಡೋಯ್ತು, ಹೆಬ್ಬುಲಿ ಒಡಿಸ್ಕೊಂಡೋಯ್ತು, ಅದ್ರ ಜೊತೆಗೆ ಆ ಬ್ಯಾಂಕ್ನೇ ಒಡಿಸ್ಕೊಂಡೋಯ್ತು. ಹೆಬ್ಬುಲಿಯಿಂದ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಇವತ್ತು ರೋಡ್ಗೆ ಬಂದಿದೆ. ಇದು ಶೂಟಿಂಗ್ ಟೈಮಲ್ಲೇ ಕೋಟಿಗೊಬ್ಬ 3 ಅಲ್ಲಿ ಫಾರಿನ್ನಲ್ಲಿ, ಹಾಲೆಂಡಲ್ಲಿ, ಕರ್ನಾಟಕ ಇದು ಮಹಾರಾಷ್ಟ್ರ ಕೋರ್ಟಲ್ಲಿ ತೀರ್ಮಾನ. ಯಾಕೆ ಡೈರೆಕ್ಟರ್ಗಳು ನಿಮಗೆ ಬುದ್ಧಿ ಇಲ್ವಾ? ಪ್ರೊಡ್ಯೂಸರ್ಗಳು ಇಂಥವನ್ನ ಹಾಕೋತಾ ಇದೀರಿ, ಇಂಥ ಹೆಣ್ಣು ನಿಂದಕನ ಅಭಿಮಾನಿಗಳಿರುವಂತಹವ್ರನ್ನ ಹಾಕೊಂಡು ಮನೆ ಹಾಳು ಮಾಡ್ಕೋತಾ ಇದೀರಿ ನೀವು. ಜೂಜಾಡಿಗರು ಹೆಂಗೋ ಸಕ್ಸಸ್ ಆಗೋಕ್ ಸಾಧ್ಯ? ಮೇಲ್ಗಡೆ ಪರಿಸರಮ್ಮ ಇರ್ತಾರೆ, ಪರಿಸರ ಬದುಕಮ್ಮ ಅಂತಾರೆ ತೆಲುಗಲ್ಲಿ. ಪರಿಸರಮ್ಮ ನಮ್ಮನ್ನ ಸಲುತ್ತಾ ಇರೋ ಹಣ್ಣು, ಮಾವಿನ ಹಣ್ಣು ತಿಂತೀವಲ್ಲ, ಅದು ಪರಿಸರಮ್ಮ ಕೊಟ್ಟ ಬಳುವಳಿ. ಜೂಜಾಡಿಗರ ಹಿಟ್ ಪಿಕ್ಚರ್ ಹೆಂಗೋ ಹಿಟ್ಟಾಗೋಕ್ ಸಾಧ್ತು? ಎಲ್ಲ ಹಿಟ್ಟಾಯ್ತು. ಆ ಹೀರೋಯಿನ್ ಹಾಕೊಂಡಿರೋಂತಹ ಎಷ್ಟು ಸಲ ಕೇಳ್ಕೊಂಡ ಅಹೋರಾತ್ರ, ಪೊಗರು ಬೀಳ್ಬಾರ್ದು, ಎಲ್ಲೋ ಹಿಟ್ಟಾಯ್ತು. ಪ್ರಕೃತಿ ಹರಿಸ್ಬೇಕು ಅಂದ್ರೆ ಎಲ್ಲ ನಟರು ನಟಿಯರು ಸೌಜನ್ಯ ಇರಬೇಕು. ಈ ರೀತಿ ಮನೆ ಹಾಳು ಕೆಲಸ ಮಾಡೋರು ಪಿಕ್ಚರ್ ಯಾವನ ನೋಡ್ತಾನೆ? ತಪ್ಪಿಸಬೇಕು, ಪರಿತಪಿಸಬೇಕು ಜನಕ್ಕೋಸ್ಕರ, ದೇವ್ರ ತರ ನೋಡ್ಬೇಕು ಜನನ. ಯಾವನ ಅಭಿಮಾನಿ ಹಿಂಗೆ ಹೆಣ್ಣ ನಿಂದನೆ ಮಾಡಿದ್ರೆ ಯಾವನವನು ಅಂತ ತೆಗೆದು ಎಲ್ಲರ ಮುಂದೆ ಅವನನ್ನ ನಿಲ್ಲಿಸಬೇಕು. ಇವತ್ತಿಂದ ಇವನು ನನ್ನ ಅಭಿಮಾನಿ ಅಲ್ಲ ಅಂತ ಹೊರಗಾಕ್ಬೇಕು. ಈ ರೀತಿ ನೀನು ಸಕ್ಸಸ್ ಆಗ ಅವ್ರ ಹತ್ರನ ನೀನು ಕೊಂದೆ ಅನ್ಕೋ, ಮತ್ತೆ ಹೆಂಗೋ ಬದುಕ್ತೀಯ ನೀನು? ಮತ್ತೆ ಹೆಂಗೋ ತಲೆ ಎತ್ಕೊಂಡು ಬದುಕೋಕ್ಕಾಗುತ್ತೆ ನಿನಗೆ? ಥೂ, ಚೀಮಾರಿ ಆಗ್ತೀಯ ನೀನು. ಮನೆಗೆ ಹೆಂಗೋ ನುಗ್ಗಿಸಿದೆ ರೌಡಿಗಳನ್ನ, ಮನೆಗೆ ನುಗ್ಗಿ ಏನಾದ್ರೂ ಅನಾಹುತ ಆಗಿದ್ರೆ ನಿನ್ಗೆ ಹೆಂಗೋ ತಲೆ ಇರ್ತಿತ್ತು? ಬದುಕಿ ಸತ್ತಂಗೆ ಅದು. ಅಹೋರಾತ್ರ ಸತ್ತು ಬದುಕ್ತಿದ್ದ. ಹೆಣ್ಮಕ್ಳಿರೋರ್ ಮನೆಗೆ, ಊಟ ಮಾಡುತ್ತಾ ಇರೋರ್ ಮನೆಗೆ ನುಗ್ಗಿಸಿದ್ರಲ್ರು, ಅದ್ರ ಮೇಲೆ ನಾಟಕ ಬೇರೆ. ಥೂ, ಕೋರ್ಟ್ ಅನ್ನೋದು ದೇವಾಲಯ ಕಣ. ಕೋರ್ಟಲ್ಲಿ ತಲೆ ಎತ್ತಿ ಮಾತಾಡಂಗಿರ್ಬೇಕು. ಕೋರ್ಟಲ್ಲಿ ಹಣದಿಂದ ನಡೆಯೋದಿಲ್ಲ. ಹಂಗೇನೋ ನಡೆಯೋಂಗಿದ್ದಿದ್ರೆ ಕೋರ್ಟಲ್ಲಿ ಭಾರತ ದೇಶ ಇಷ್ಟು ಮುಂದೆ ಬರ್ತಿರ್ಲಿಲ್ಲ. ಇರ್ಲಿ, ಎಲ್ಲರ ಮನಸ್ಸಲ್ಲಿರೋದು ಯಾಕೆ ಕೆಲವು ದೇವಸ್ಥಾನಗಳಲ್ಲಿ ರಶ್ ಇರುತ್ತೆ, ಕೆಲವು ದೇವಸ್ಥಾನಗಳಲ್ಲಿ ರಶ್ ಇರಲ್ಲ? ಬಾ, ಇನ್ನೊಬ್ಬ ಬಂದ ಕಿಚ್ಚ ಬಾಸ್ ಅಂತೆ. ಈ ಹುಚ್ಚರ್ನ ಹೆಂಗಪ್ಪ ನಿಮ್ಗೆ ಗೊತ್ತಾ? ಇವತ್ತು ಲಿಸ್ಟ್ ತೆಗೆದ್ವಿ, ನಾನ್ ಸ್ಟಾಪ್ ಅಹೋರಾತ್ರ ಬ್ಲಾಕ್ ಮಾಡಿರೋರ್ ಲಿಸ್ಟ್. 40,000ಕ್ಕೂ ಹೆಚ್ಚು ಜನನ ಬ್ಲಾಕ್ ಮಾಡಿದಾನೆ ಹೆಣ್ಣ ನಿಂದಕರನ್ನ ಅಹೋರಾತ್ರ. ಇವನ್ ಕಿಚ್ಚ ಬಾಸ್ ಅಂತೆ, ಇವನ್ನ ತೆಗೋಣ. ಬ್ಲಾಕ್ ಮಗು ಜೊತೆ ಫೋಟೋ ಹಾಕೊಂಡಿದ್ದಾನೆ, ಹೆಣ್ಣು ನಿಂದನೆಗಳಿಗೆ ಸಹಾಯ ಮಾಡ್ತಾನೆ. ಮಂಜಾ ಮಂಜಾ ಹುಣ್ಸೂರ್ ಅಂತೆ. ಯಾಕೋ ಕಿಚ್ಚ ಬಾಸ್ ನಿನಗೆ ಬ್ಲಾಕ್. 40,000ಕ್ಕೂ ಹೆಚ್ಚು ಬ್ಲಾಕ್ ಮಾಡಿರೋರ್ ಲಿಸ್ಟ್ ಇದೆ. ಯಾರೋ ತಪ್ಪಾಯ್ತು ಮತ್ತೆ ಬ್ಲಾಕ್ ತೆಗೀರಿ ಅಂತ ಹೇಳಿದ್ದಕ್ಕೆ ಹುಡ್ಕೋಕಾಗ್ಲಿಲ್ಲ ಅವ್ರ ಹೆಸರು. ಎಷ್ಟು ಚೆನ್ನಾಗಿದೆ ಅವರಾತ್ರನ ಮೇಲೊಂದು ರಾತ್ರ ಇದೆ ಅದು ಕಲಿಸದೆ ಬಿಡೋದಿಲ್ಲ ಎಷ್ಟು ಒಳ್ಳೆ ಮಾತು ಅದು ನಿಜವಾಗ್ಲೂ ಹೊಟ್ಟೆವರಿ ಅದೇನು ಗೊತ್ತಾ ಇಷ್ಟು ದಿನ ಅಹೋರಾತ್ರನ ಮಕ್ಕಳನ್ನ ಆಡ್ಕೊಂಡ್ರು ಕಮೆಂಟ್ ಹಾಕೋರು ಕರ್ನಾಟಕದವರ ಹೆಣ್ಣು ಮಕ್ಕಳನ್ನ ಆಡ್ಕೊಂಡ್ರು ನಾವು ಸ್ತ್ರೀ ರಕ್ಷಾ ಹೋರಾಟ ಮಾಡ್ತಾ ಇದೀವಿ ಯಾರೋ ಮಹಾರಾಷ್ಟ್ರದ ಭಾಷೆ ಗೊತ್ತಿಲ್ಲದಿರೋ ಕನ್ನಡ ಗೊತ್ತಿಲ್ಲದಿರೋ ಹೆಣ್ಣು ಮಕ್ಕಳೆಲ್ಲ ಬಂದು ಅವರು ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಅವರ ಫೋಟೋಗಳನ್ನೆಲ್ಲ ತೆಗೆದು ಆಡ್ಕೊತಾ ಇದ್ದಾರಲ್ಲ ಇವರು ಕಿಚ್ಚನಿಗೆ ಪ್ರಪಂಚದಲ್ಲಿ ಬೆಳೆಯೋ ಥೂ ಈ ರೀತಿ ಬೆಳೀತಾರನೆ ಯಾರಾದರೂ ಮಾತೆತ್ತಿದ್ರೆ ಡೈವರ್ಸ್ಗಳು ಅವ್ನು ನೋಡು ನಿನ್ನ ಶಿಷ್ಯ ಒಳಗೋದ ಬಿಗ್ ಬಾಸ್ ಒಳಗೆ ಬಿಟ್ಟೆ ನಿನ್ನ ಮರ್ಯಾದೆ 3 ಕಾಸು ಹಾರಾಜು ಮಾಡ್ದ ಸಾಧನೆನಂತೆ ಡೈವರ್ಸ್ ಅವ್ನು ಮಾಡಿದ ಒಂದೇ ಡೈವರ್ಸ್ ಇನ್ನೊಂದು ಡೈವರ್ಸಿಗೆ ಮದುವೆನೇ ಆಗಿರಲಿಲ್ಲ ಯಾಕಂದರೆ ಕೋರ್ಟ್ ಒಪ್ಪೋದಿಲ್ಲ ಮದುವೆನ ಒಂದೇ ಡೈವರ್ಸ್ಗೆ 2 ಅಂತ ಹೇಳ್ಕೊತಾನೆ ಅದನ್ನು ಸಾಧನೆ ಅಂತ ಹೇಳ್ಕೊಂಡ್ರೆ ಇವನು ಕೈ ಕಟ್ಟಿ ಸ್ಟೈಲಾಗಿ ಯಾವ ರೀತಿ ಆಗಿಬಿಟ್ಟಿದ್ದಾನೆ ಅಂದರೆ ಈ ಷಂಡ ನಾಮರದ ನಿರ್ಲಿಂಗಿ ನಪುಂಸಕರ ನೇತೃತ್ವ ಮಾಡಿ 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 ಆ ಬಟ್ಟೆ ಕೂಡ ಅದು ಯಾವ ರೀತಿ ಆಗ್ತಾನೋ ನೀವೇ ನೋಡ್ಕೊಳ್ಳಿ ಇವನು ಮುಂದೆ ಅವನು ಸಾಧನೆಗಳು ಹೇಳ್ಕೊಳ್ಳೋದಂತೆ 11 ಸಾಧನೆಗಳು ಅವನ ಸಾಧನೆಗಳನ್ನ ಇವನು ನೋಡೋದು ಹೆಂಗಿದೆ ಪಾಪ ತ್ಯಜಿಸ್ಬಿಟ್ಟಿದ್ದಾನೆ ಅವರಾತ್ರ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ಇನ್ನೇನು ಸಾಧನೆಗೋಸ್ಕರ ಯಾವುದಕ್ಕೋಸ್ಕರ ಹೆದರಬೇಕು ಇಟ್ಸ್ ಬಿಗ್ಗೆಸ್ಟ್ ಎಲ್ಲ ದಾಖಲೆಗಳಿದೆ ಇವರು ಅಂದಿರೋದಕ್ಕೆ ಅಷ್ಟಕ್ಕೆ ಮೀರಿ ಇವನ ಹಣಬಲದಿಂದ ಏನಾದರೂ ಆದರೆ ಅದಕ್ಕೂ ಸಿದ್ಧ ಇದ್ದಾನೆ ಅಹೋರಾತ್ರ ಹಣಬಲ ಉಪಯೋಗಿಸಿ ಅಹೋರಾತ್ರನ ಈ ರೀತಿ ರೌಡಿಗಳನ್ನ ಬಿಟ್ಟು ಏನು ಮಾಡಿದ್ರೆ ಏನು ದೇವರಿಗಿಂತ ಯಾರಿದಾರೋ ದೇವರಿಗಿಂತ ಯಾರಿದ್ದಾರೆ ಹೇಳಿ ಯಾವನು ನಮಗೆ ನಮ್ಮ ಗಾಳಿಪಟದ ದಾರ ದೇವರ ಕೈಲಿದೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ದೇವರು ಕೆಲವರಿಗೆಲ್ಲ ಅನ್ಸುತ್ತೆ ನೋಡಿ ಏನು ಅಲಂಕಾರ ಇರೋದಿಲ್ಲ ಒಂದು ಕೆತ್ತನೆ ಇರೋದಿಲ್ಲ ಸುಂದರ್ಯ ಇರೋದಿಲ್ಲ ಶಿಲಾಬಾಲಿಕೆಗಳಿರೋದಿಲ್ಲ ಅದು ಗಾರೆ ಮಂದಿರಗಳು ಬಿದ್ದೋಗಿರುವಂಥ ಗೋಡೆಗಳು ಆದರೂ ದೇವಸ್ಥಾನ ರಶ್ ಅಂದರೆ ರಶ್ಶು ಯಾಕೆ ಒಂದು ಸೌಂದರ್ಯ ಅಷ್ಟಿರೋದಿಲ್ಲ ಆದರೆ ತುಂಬ ಸುಂದರವಾದಂತಹ ಹಳೆಬೀಡು ಹಂಪಿ ಅಂತ ಮಂದಿರಗಳು ಯಾಕೆ ಖಾಲಿ ಇದೆ ಪೂಜೆಗಳು ನಡೀತಾ ಇಲ್ಲ ಅಲ್ಲೊಬ್ಬ ಗಾರ್ಡ್ ಕೂತಿರ್ತಾನೆ ಯಾರೋ ಬಂದು ನೋಡ್ತಾ ಇರ್ತಾರೆ ಪುರಾತತ್ವ ಇಲಾಖೆ ಬಾಳು ಬಿದ್ದೋಗಿದೆ ಸುಮಾರು ಒಂದು 50 ವರ್ಷಗಳ ಕಾಲ ಮನುಷ್ಯ ಕೂಡ ಅಲ್ಲಿ ಹೋಗಿರ್ಲಿಲ್ಲ ಹಂಗಾಗೋಗಿತ್ತು ಹಂಪಿ ಯಾಕೆ ತಿರುಪತಿ ಪ್ರಪಂಚದಲ್ಲಿ ಅತ್ಯಂತ ರಶ್ ಆದರೆ ಹಂಪಿ ತಿರುಪತಿಗಿಂತ ಸುಂದರ ಇರುವಂತಹ ಹಳೆಬೀಡಷ್ಟು ಸುಂದರವಾದ ದೇವಸ್ಥಾನ ಈ ಪ್ರಪಂಚದಲ್ಲೇ ಇಲ್ಲ ಅಲ್ಲಿ ಯಾಕೆ ಪೂಜೆಗಳಿಲ್ಲ ಅಲ್ಲಿ ಯಾಕೆ ಜನ ಬಂದು ಹರಕೆ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಯಾಕೆ ಜನ ಬಂದು ಛತ್ರಗಳಲ್ಲಿರೋದಿಲ್ಲ ಇದು ಮಾಡೋದಿಲ್ಲ ಏನೋ ಬರೀತಾ ಇದ್ದಾರೆ ಒಂದು ನಿಮಿಷ ರೀ ಇನ್ನು ಇವ್ರ ಕಾಟ ಇವರೇ ಆ್ಯಕ್ಚುಲಿ ಅವನು ಷಂಡಚೂಡ ಕರೆಕ್ಟಾಗಿ ಹೇಳ್ದ ಯಾರು ಸುಪಾರಿ ಕೊಟ್ಟಿದ್ದು ಅಂದರೆ ಈ ಕಿಚ್ಚನ ಅಭಿಮಾನಿಗಳೇ ಸುಪಾರಿ ಕೊಟ್ಟಿದ್ದು ಇವನು ಯಾರೋ ಏನೋ ಬರೆದಿಯ ನೋಡಿ ಈ ಗಣೇಶ ಅಜ್ಜಿ ಅನ್ನೋನು ನಿನ್ನೆಯಿಂದ ವಿಡಿಯೋ ಹಾಕಿರಲಿಲ್ಲ ಅದಕ್ಕೆ ಸುಮ್ಮನೆ ಹೇಳಿದೆ ದಯವಿಟ್ಟು ವಿಡಿಯೋ ಹಾಕಿ ಸರ್ ನೀಲಗಿರಿ ಮರದ ವಿಡಿಯೋ ಹಾಕಿ ಸರ್ ನೋಡಿ ಇವಾಗ ಧೈರ್ಯ ಬಂತು ಪಾಪ ಅವ್ನು ನೀಲಗಿರಿ ಮರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ ಅವ್ನು ಯಾಕೋ ಮನಸ್ಸಲ್ಲಿ ಅನಿಸಿರ್ಬೇಕು ಇದು ಹಾಕಿದ್ರೆ ಎಲ್ಲ ಇದೆ ರೌಡಿಸಮ್ ಆಗೋಗಿದೆ ಕರ್ನಾಟಕದಲ್ಲಿ ಅವನು ಪಾಪ ನೀಲಗಿರಿ ಮರದ ಬುಡದಲ್ಲಿರುವಂತಹ ನೀರನ್ನು ತೋರಿಸ್ಕೊಂಡು ದಟ್ಟವಾಗಿ ಬೆಳೆದ ಕಾಡನ್ನು ತೋರಿಸ್ಕೊಂಡು ಅಕೇಶಿಯಾದ ಕೆಳಗಿರುವಂತಹ ಹುಲ್ಲು ತೋರಿಸ್ಕೊಂಡು ಒಂದು ವಿಡಿಯೋ ಮಾಡಿದ್ದ ಮತ್ತೆ ಹಾಕಬೇಡಿ ಸಾರ್ ಅಂದ ಯಾಕೋ ಅಂದೆ ಭಯ ಆಗುತ್ತೆ ಸಾರ್ ಅಂದ ಇವಾಗ ನೋಡಿ ಎಷ್ಟು ಧೈರ್ಯ ಬಂದ್ಬಿಟ್ಟಿದೆ ಇದನ್ನೇ ಹೇಳೋದು ಭಯವೇಕೆ ಏನಾಗಬಹುದು ಈ ಗಣೇಶಾಜಿ ಅನ್ನೋನು ನೀವು ನಿನ್ನೆಯಿಂದ ವಿಡಿಯೋ ಹಾಕಿರ್ಲಿಲ್ಲ ಅದಕ್ಕೆ ಸುಮ್ಮನೆ ಹೇಳೋದು ದಯವಿಟ್ಟು ವಿಡಿಯೋ ಹಾಕಿ ಸರ್ ಇವಾಗ ಹಾಕಿ ಸಾರ್ ಅಂತ ಬರ್ದಿದ್ದಾನೆ ಇದು ಇದು ಧೈರ್ಯ ಕರ್ನಾಟಕದ ಯುವಕರಿಗೆ ಧೈರ್ಯ ಬಂದಿದೆ ಅಂದ್ರೆ ಮತ್ತೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇರೋದಿಲ್ಲ ಕಷ್ಟಪಟ್ಟವರಿಗೆ ಫಲ ಹೀಗಿರುತ್ತೆ ಇನ್ನು ದೇವಾಲಯಗಳ ಬಗ್ಗೆ ಮಾತಾಡೋಣ ಶಕ್ತಿ ಅನ್ನೋದು ಏನು ಗೊತ್ತೇನ್ರೋ ಯಾವ ರೀತಿ ಹಣ ಇದೆ ಇವಾಗ ಕೆಲವು ಬ್ಯಾಂಕುಗಳು ತೊಂದರೆಗೀಡಾಗುತ್ತೆ ಯಾಕೆಂದ್ರೆ ಹೆಚ್ಚು ಇಂಟ್ರೆಸ್ಟ್ನ ಆಸೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇಡದೆ ಜನ ಯಾಕಂದ್ರೆ ಕರಪ್ಷನ್ ಅಲ್ಲಿ ಅದರಲ್ಲಿ ಇದರಲ್ಲೂ ಕಳಿಸಿರ್ತಾರೆ ಆಸೆ ಅಲ್ವಾ ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದಾರಲ್ಲ ಆದ್ರೂ ಇಂಟ್ರೆಸ್ಟ್ ಹೆಚ್ಚಿಗೆ ಬರುತ್ತೆ ಅಂತ ಸೊಸೈಟಿ ಸೋಷಿಯಲ್ ಬ್ಯಾಂಕ್ಸ್ ಅಲ್ಲಿ ಅಲ್ಲಿ ಇಲ್ಲಿ ನಾನ್ ಸೊಸೈಟಿ ಬ್ಯಾಂಕ್ಸ್ ಅಲ್ಲೂ ಈ ಆರ್ಡಿನರಿ ಬ್ಯಾಂಕ್ಸ್ ಅಲ್ಲಿ ಹೆಚ್ಚು ಇಂಟ್ರೆಸ್ಟ್ ಆಸೆಗೆ ಚಿಟ್ ಫಂಡ್ಸ್ ಅಲ್ಲೂ ಹಾಕ್ತಾರೆ ಆ ಚಿಟ್ ಫಂಡ್ಸ್ ಆಸೆ ಅತಿ ಆಸೆ ಗುಳ್ಳೆದ್ದು ಹೋಗ್ಬಿಡುತ್ತೆ ಕಡೆಗೆ ಕೂತ್ಕೊಂಡು ಅಳ್ತಾರೆ ಕೆಟ್ಟವರ ಸಂಘದಲ್ಲಿ ಒಳ್ಳೆಯವ್ರದ್ದು ಹೋಯ್ತು ಅನ್ನಂಗೆ ಎಷ್ಟೋ ಜನ ರಿಟೈರ್ಮೆಂಟ್ ಹಣ ಅದು ಇದು ಹಾಕಿರ್ತಾರೆ ಆದ್ರೆ ಆಸೆ ಇದೆಯಲ್ಲ ಹೆಚ್ಚು ಇಂಟ್ರೆಸ್ಟ್ ರಿಟೈರ್ಮೆಂಟ್ ಹಣನ ನೀವು ನ್ಯಾಷನಲೈಸ್ಡ್ ಬ್ಯಾಂಕ್ ತರ ಹಾಕಿದ್ದಿದ್ರೆ ಯಾವ್ದು ಇವಾಗ ಯೂನಿಯನ್ ಬ್ಯಾಂಕ್ ಆಗೋಗಿದೆ 4-5 ಬ್ಯಾಂಕ್ ಸೇರಿ ವೈಶ್ಯ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಗಿದೆ ಸ್ಟೇಟ್ ಬ್ಯಾಂಕ್ ಇದೆ ಇಂಥ ಬ್ಯಾಂಕ್ಗಳಲ್ಲಿ ಹಾಕಿದ್ರೆ ನೀವು ಆರಾಮಾಗಿ ಮಲಗಬಹುದು ಇನ್ನೊಂದು ರೂಪಾಯಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಇಂಥ ಬ್ಯಾಂಕ್ಗಳೆಲ್ಲ ಹಾಕ್ಬಿಟ್ಟು ಯಾಕೆ ನರಳೋದು ಅಂದ್ರೆ ಇವಾಗ ನೋಡಿ ಆ ಬ್ಯಾಂಕಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಲಾಕರ್ ಅಲ್ಲಿ ಹಾವನ್ನಿಟ್ರೆ ವಿಷಾನಿಟ್ರೆ ಕಚ್ಚುತ್ತಲ್ವಾ ವಿಷ ಅಂದ್ರೆ ಕೆಟ್ಟ ಹಣ ಅಂತ ಅರ್ಥ ಹಂಗೆ ಬ್ಯಾಂಕ್ನ ಹೆಂಗೆ ಬೀಳ್ಸತ್ತೋ ಕೆಟ್ಟ ಹಣ ದೇಗುಲಗಳನ್ನು ಬೀಳಿಸ್ಬಿಡುತ್ತೆ ತುಂಬಾ ಜನ ಲಂಚ ತಗೊಳ್ಳೋರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಕೆಟ್ಟ ಹಣದಲ್ಲಿ ಒಂದು ದೇವಸ್ಥಾನ ಕಟ್ಬಿಡ್ತಾರೆ ಒಂದು ಸುಮಾರು 10 ಕೋಟಿ ಲಂಚ ತಗೋತಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ 1 ಕೋಟಿ ಕೆಲವರು ಧಾರಾಳಿಗರು 1 ಕೋಟಿ ಇಲ್ಲ ಅಂದ್ರೆ 50 ಲಕ್ಷ ದೇವಸ್ಥಾನಕ್ಕೆ ಕಟ್ಬಿಡ್ತಾರೆ ಅವ್ರೇನ್ ಅನ್ಕೋತಾರೆ ದೇವರಿಗೆ ಲಂಚ ಕೊಟ್ಬಿಟ್ಟೆ ನಾನು ಸೇಫ್ ಅಂತ ಅರೆ ಕಿರೀಟ ಕೊಟ್ಟ ಮೇಲೆ ಅರೆಸ್ಟ್ ಆಗಿದ್ದಾರೆ ಎಷ್ಟು ಜನ ಹೆಲ್ತೇ ಅಪ್ಸೆಟ್ ಆಗೋಯ್ತು ಇಲ್ಲಿ ಬಾಂಬೆಯಲ್ಲಿ ತುಂಬಾ ಜನ ಹೋಗಿ ತಿರುಪತಿಯಲ್ಲಿ 50 ಲಕ್ಷ 1 ಕೋಟಿ ಎಲ್ಲ ಬ್ಯಾಂಕ್ ಹುಂಡಿಗೆ ಹಾಕ್ಬಿಟ್ರು ಕೆಟ್ಟ ಹಣ ಒಂದು ಪಾಲ್ ದೇವರಿಗೆ ಅಂತ ದೇವರು ಅಂಡರ್ವರ್ಲ್ಡ್ ಡಾನ ದೇವರು ಇಮ್ಮಿಡಿಯೇಟ್ಲಿ ಕೊಳತೋಗ್ಬಿಟ್ರು ಸತ್ತೇ ಹೋಗ್ಬಿಟ್ರು ಅದ್ಯಾರೋ ಸಿಂಗ್ ಅಂತ ಮಾಡಬಾರ್ದೆಲ್ಲ ಮಾಡಿದ್ರೆ ದೇವ್ರಿಗೆ ಇಷ್ಟ ಆಗಲ್ಲ ನಿಮಗೊಂದು ಕತೆ ಹೇಳ್ತೀನಿ ಚಿಕ್ಕ ಕತೆ ಅಷ್ಟರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಕೃಷ್ಣದೇವರಾಯ ತಿಮ್ಮರಸು ಜೊತೆ ಒರಿಸ್ಸಾದಲ್ಲಿರುವಂತಹ ಗಜೇಂದ್ರ ಭೂಪತಿ ಅಟ್ಯಾಕ್ ಮಾಡ್ತಾರೆ ದೊಡ್ಡ ಕೋಟೆ ಅದು ಟ್ರಾಯ್ ಯುದ್ಧ ಹೆಂಗ್ ನಡೆದಿದೆಯೋ ಈ ಯುದ್ಧ ಹಂಗೆ ನಡೆದಿದೆ ಟ್ರಾಯ್ ಅಂತ ಒಂದು ಪಿಕ್ಚರ್ ನೋಡಿ ಸೇಮ್ ಹಂಗೆ ನಡೆದಿದೆ ಯುದ್ಧ ಇಲ್ಲಿಂದ ಹೋಗಿ ಪಿತೂರಿಗಳು ನಡೆಸಿ ಯುದ್ಧ ಮಾಡ್ತಾರೆ ಅವನು ತುಂಬಾ ದೊಡ್ಡ ಪ್ರಾಮಾಣಿಕ ರಾಜ ದೈವಭಕ್ತ ಅಲ್ಲಿ ಇದ್ದಿದ್ದು ಅದು ಪಿತೂರುಗಳವ್ರಿಗೆ ಯುದ್ಧ ಗೆಲ್ಲೋದು ಅಭ್ಯಾಸ ಆಗೋಗಿರುತ್ತೆ ಲೂಟ್ ಮಾಡದೆ ಒಂದು ಅಭ್ಯಾಸ ಆಗೋಗಿರುತ್ತೆ ಆ ಯುದ್ಧ ಸ್ವಲ್ಪ ವಿಕೃತವಾಗಿ ನಡೆಯುತ್ತೆ ತುಂಬಾ ಹತ್ಯೆಗಳು ಆ ರಾಜನ ಹೆಂಡತಿ ಊರು ಕೋಟೆ ಆಚೆ ಇರುವಂತ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಮಗನ್ ಜೊತೆ ಹೋದಾಗ ಆ ಮಗನ್ನ ಕೊಂದುಬಿಟ್ಟು ಆ ಅಮ್ಮನ್ನ ತುಂಬಾ ವಿಕೃತ ಮೆರಿತಾರೆ ಅದಕ್ಕೆ ಸರೆಂಡರ್ ಆಗ್ಬಿಡ್ತಾನೆ ಆ ಭೂಪತಿ ರಾಜ ಆ ಸರೆಂಡರ್ ಆಗಿ ಕಡೆಗೆ ತಿಮ್ಮರಸು ಅವ್ರ ಮಗಳು ತುಂಬಾ ಸುಂದರವಾಗಿದ್ರೆ ಕೃಷ್ಣದೇವರಾಯನ ಜೊತೆ ಮದುವೆ ಮಾಡಿಸ್ಕೊತಾರೆ ಆಯಮ್ಮ ತಾಯಿ ಪಟ್ಟ ದುಃಖವನ್ನ ಕಣ್ಣಾರೆ ಕೋಟೆ ಮೇಲಿಂದ ನಿಂತು ನೋಡಿರ್ತಾಳೆ ಆ ಆಕ್ರೋಶ ಇಟ್ಕೊಂಡಿರ್ತಾಳೆ ಫುಲ್ ವಿಜಯನಗರ ಸಾಮ್ರಾಜ್ಯನೇ ಪತನ ಆಗೋಗುತ್ತೆ ಆ ಕ್ರೈಮ್ ಇಂದ ಹೋಗ್ಲಿ ಅಲ್ಲಿಂದ ಬೇಕಾದಷ್ಟು ಐಶ್ವರ್ಯ ಲೂಟ್ ಮಾಡ್ಕೊಂಡ್ ಬರ್ತಾರೆ ಗೆದ್ಕೊಂಡು ಅದನ್ನ ತಂದು ತಿರುಪತಿಗೆ ಬರ್ತಾರೆ ಗೆಲುವಾಗಿದೆ ಅಂತ ತಿರುಪತಿಲಿ ಆವಾಗ ಆಳ್ವಾರರು ತುಂಬಾ ಒಳ್ಳೆಯವರಿದ್ರು ಅನ್ಸುತ್ತೆ ನಮಗೆ ಈ ಹಣ ಬೇಡ ಅಂತ ವಾಪಸ್ ಕಳಿಸ್ಬಿಡ್ತಾರೆ ಅಷ್ಟಕ್ಕೆ ಮುಂಚೆನೆ ಕೃಷ್ಣದೇವರಾಯ ಕಾಸಿನ ಸರ ವೆಂಕಟರಮಣ ಸ್ವಾಮಿಗೆ ಕೊಟ್ಟಿದ್ದಾನೆ ಇವತ್ತಿಗೂ ಇದೆ ಅದು ಪಾದುಕೆಗಳು ಕಿರೀಟ 27 ಕಿಲೋ ಕಿರೀಟ ಇದೆ ದೇವರಿಗೆ ನ್ಯಾಯವಾಗಿ ನಡೆಯುವಾಗ ಕೊಟ್ಟಿರ್ತಾನೆ. ಆದರೆ ಈ ಯುದ್ಧದ ಹಣವನ್ನು ತಿರುಪತಿಯವರು ಮುಟ್ಟೋದಿಲ್ಲ. ಅದನ್ನ ತಗೊಂಡು ಹೋಗ್ಬಿಟ್ಟು 108 ದೇವಸ್ಥಾನಗಳು, ಒಂದೊಂದು ಯುದ್ಧಕ್ಕೆ ಒಂದೊಂದು ದೇವಸ್ಥಾನ ಆಗಿದೆ ಹಂಪಿಲಿ. ಇವತ್ತು ವಿಜಯ್ ಇದು ನಮ್ಮ ವಿರೂಪಾಕ್ಷ ದೇವರು ಬಿಟ್ಟು, ಯಾಕಂದ್ರೆ ವಿರೂಪಾಕ್ಷನ ಸನ್ನಿಧಿ ಕೃಷ್ಣದೇವರಾಯಗಿಂತ ಮುಂಚಿನಿಂದ ಇದೆ. ಅದೊಂದು ಹಿಸ್ಟಾರಿಕ್ ಪ್ಲೇಸ್. ಅದು ಆ ದೇಗುಲಕ್ಕೂ ಇವಾಗ ಹೆಂಗೆ ಧರ್ಮಗಳ ನಡುವೆ ವೈಮನಸ್ಸೆ ಇದೆಯೋ, ವಿಜಯನಗರದಲ್ಲಿ ವೈಷ್ಣವ ಮತ್ತು ಶೈವರ ನಡುವೆ ವೈಮನಸ್ಸುಗಳಿತ್ತು. ವೈಷ್ಣವ ದೇವಸ್ಥಾನಗಳು ಹೆಂಗಿದೆ ನೋಡಿ, ಇವತ್ತು ವಿಜಯ ವಿಠಲ ದೇವಸ್ಥಾನ ಇದೆ ಹೆಂಗಿದೆ ನೋಡಿ. ಅದು ಒರಿಸ್ಸಾದಿಂದ ತೆಗೆದುಕೊಂಡು ಬಂದ ಶಿಲ್ಪಿ ಕೂಡ ಅಲ್ಲಿಂದಾನೆ ತೆಗೆದುಕೊಂಡು ಬಂದ ಹಣದಿಂದ ಕಟ್ಟಿದ್ದು. ಆದರೆ ಶಾಪಗ್ರಸ್ತ ಹಣ, ದೇವರು ನಿಲ್ಲಲಿಲ್ಲ ಅಲ್ಲಿ, ದೇವರು ನಿಲ್ಲಲಿಲ್ಲ ನೋಡಿ. ಇವಾಗ ನೋಡಿ ಪಾಳು ಬಿದ್ದೋಗಿದೆ. ನಾವು ಹೋಗಿ ಸಪ್ತಸ್ವರ ಕಂಬಗಳನ್ನ ಹಿಂಗೆ ಹೊಡಿಬೇಕಷ್ಟೆ. ಅದಕ್ಕೆ ರೀ ಯಾವ ರೀತಿ ಹಣ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ತಿರುಪತಿ ನೋಡಿ, ಅಂತ ಹಣ ಮುಟ್ಟದೇ ಇರೋದಕ್ಕೆ ಇವತ್ತಿಗೂ ಐಶ್ವರ್ಯವಂತ ತಿರುಪತಿ. ಆಳ್ವಾರು ಹೇಳ್ತಾರೆ, ನಿಮಗೆಷ್ಟು ಹಣ ಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ, ನಮಗೆ ಬೇಡ ಅಂದ್ಬಿಡ್ತಾರೆ. ಯುದ್ಧದ ಹಣ ಬೇಡ, ರಕ್ತದ ಹಣ ಬೇಡ ಅಂತ. ಅದಕ್ಕೆ ಇಂದಿಗೂ ಪೂಜೆಗಳಾಗ್ತಾ ಇರೋದು. ಈ ಯುದ್ಧಗಳು ವಿಷ್ಣುವರ್ಧನ ಜೀವನ ಪರ್ಯಂತ ಯುದ್ಧಗಳೇ ಮಾಡಿದ್ದು. ಪಟ್ಟದಕಲ್ಲು, ಐಹೊಳೆ ಜೀವನ ಪರ್ಯಂತ ಯುದ್ಧಗಳಲ್ಲಿ ಒಂದೊಂದು ಯುದ್ಧ ಮಾಡೋದು, ಒಂದೊಂದು ದೇವಸ್ಥಾನ ಕಟ್ಟೋದು. ಯಾವ ದೇವಸ್ಥಾನದಲ್ಲೂ ಪೂಜೆ ಇಲ್ಲ ನೋಡಿ. ಬನಶಂಕರಿ ಅಮ್ಮ ಬಿಟ್ರೆ ಹೋಗ್ಲಿ. ಆ ಹಂಪಿ ಯುದ್ಧ ಆದ್ಮೇಲೆ ಹಂಪಿನ ಲೂಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಸೀದಿಗಳು ಕಟ್ತಾರೆ. ಆರ್ಡಿನರಿ ಮಸೀದಿಗಳಲ್ಲಿ ಪ್ರಾರ್ಥನೆ ಆಗುತ್ತೆ. ಆದರೆ ಈ ಯುದ್ಧದ ಹಣದ ಮಸೀದಿಗಳು ಪಾಳು ಬಿದ್ದೋಗಿದೆ. ಯಾವುದೇ ಧರ್ಮ ಆಗಿರಲಿ, ಪವಿತ್ರವಾದ ಹಣ ಇದ್ರೇನೆ ಅಲ್ಲಿ ಪ್ರಾರ್ಥನೆಗಳು ನಡೆಯೋದು. ರಕ್ತಪಾತದಿಂದ ಆದರೆ ನೋಡಿ, ಬಾಬ್ರಿ ಮಸ್ಜಿದ್ ಅಲ್ಲಿ ನಮಾಜ್ ನಡೀತಿರ್ಲಿಲ್ಲ, ಯಾಕಂದ್ರೆ ರಕ್ತಪಾತದಿಂದ ಆಗಿದ್ದು. ಆದರೆ ಶಕ್ತಿಪಾತದಿಂದ, ಅಂದ್ರೆ ಜನಗಳ ಹಣ ಕಲೆಕ್ಷನ್ ಮಾಡಿ ಪ್ರೀತಿಯಿಂದ ಜನ ಕೊಡಬೇಕು, ಕೇಳಬಾರ್ದು ಹಾಗೆ ಪ್ರಾರ್ಥನಾ ಮಂದಿರಗಳು, ಚರ್ಚ್ಗಳು ಕಟ್ಟಿದ್ರೆ ಎಷ್ಟು ಫೇಮಸ್ ಆಗುತ್ತೆ. ವೇಲಾಂಗಣಿ ಚರ್ಚ್ ನೋಡಿ, ರಶ್ ಅಂದ್ರೆ ರಶ್. ಆದರೆ ಕೆಲವು ಚರ್ಚ್ಗಳು ನೋಡಿ ಪಾಳು ಬಿದ್ದೋಗಿದೆ, ಯಾಕಂದ್ರೆ ದಾಳಿ ಮಾಡಿದ ಹಣದಿಂದ ಕಟ್ಟಿರೋದು. ಇಷ್ಟೇ ಸಿಂಪಲ್ ತಿಳ್ಕೊಂಬಿಡಿ. ದೇವರಾಗ್ಲಿ, ತಾಯಿಗೂ ನೀವು ಕಷ್ಟ ಪಟ್ಕೊಂಡಮ್ಮ ಅಂತೇಳಿ 300 ರೂಪಾಯಿ ಸೀರೆ ತಗೊಂಡೋಗಿ ಕಣ್ಣಿಗೆ ಹೊತ್ಕೊಂಡು ಉಟ್ಕೋತಾರ ಅಮ್ಮ. ಅದೇ ಯಾರನ್ನೋ ಲೂಟ್ ಮಾಡ್ಕೊಂಡು ಬಂದೆ ಅಂತ ರೇಷ್ಮೆ ತುಂಬ ಬೆಲೆ ಬಾಳೋ ಸೀರೆ ಕೊಟ್ಟರೆ ನೋವು ಪಟ್ಕೋತಾಳೆ. ದೇವರು ಹಾಗೆ ಅರ್ಥ ಮಾಡ್ಕೊಳ್ಳಿ. ದೇವರಿಲ್ಲದ ಜಾಗ ದೇವರಿಗೇ ಗೊತ್ತಿಲ್ಲ, ದೇವರು ಇಲ್ಲದೆ ಇರೋ ಜಾಗ ದೇವರಿಗೆ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಮಾತ್ರ ದೇವರು ಇರೋದಿಲ್ಲ. ಆದರೆ ದೇವಸ್ಥಾನಗಳನ್ನು ನೀವು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಇವಾಗೆಲ್ಲ ಟಿವಿ, ಎಂಟರ್ಟೈನ್ಮೆಂಟ್, ಥಿಯೇಟರ್ ಎಲ್ಲ ಇತ್ತಲ್ಲ, ಅವಾಗ ಪ್ರತಿಯೊಂದು ದೇವಸ್ಥಾನದಲ್ಲೇ ಮಾನವ ಭಾಗ, ದೈವ ಭಾಗ ಅಂತಿತ್ತು. ದೈವ ಭಾಗದಲ್ಲಿ ಪೂಜೆ ನಡೀತಿತ್ತು, ಮಾನವ ಭಾಗದಲ್ಲಿ ನೃತ್ಯ ನಡೀತಿತ್ತು, ನಾಟಕ ನಡೀತಿತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಜೋಕ್ಸ್ ನಡೀತಿತ್ತು, ಜನ ಕೂತ್ಕೊಳ್ಳೋರು, ಹರಟೆ ಹೊಡೆಯೋರು ದಿನಾಪೂರ್ತಿ ಅಲ್ಲೇ. ಅದಕ್ಕೆ ಮನೆಗಳು ಸುಮ್ಮನೆ ಗುಡಿಸಲ್ ತರ ಹಾಕೊಂಡಿರೋರು ಸುಮ್ಮನೆ ಮಲಗೋಗ್ಬೇಕಾದ್ರೆ ಮಲಗೋದು ದೇವಸ್ಥಾನದಲ್ಲೇ ಮಲಗ್ತಾ ಇದ್ರು. ಊರಿನ ಜನ ಎಲ್ಲ ದೇವಸ್ಥಾನದ ಸುತ್ತಲೂ ಇದೆಯಲ್ಲ ಆ ಹಜಾರಗಳು, ಅಲ್ಲೇ ಕಾಲ ಕಳೀತಾ ಇದ್ರು. ತಿಂಡಿ ಅಲ್ಲೇ, ತೀರ್ಥ ಅಲ್ಲೇ, ದೇವಸ್ಥಾನಗಳಲ್ಲೇ ಇರೋರು. ಮನೆ ಸುಮ್ಮನೆ ಕಾಟಾಚಾರಕ್ಕೆ ಆಗೋಗಿತ್ತು ಅವ್ರಿಗೆ. ಅದಕ್ಕೆ ಯಾವ ರಾಜಂದು ಅರಮನೆ ಇಲ್ಲ ನೋಡಿ ನಮ್ಮಲ್ಲಿ ಜಾಸ್ತಿ. ಮೈಸೂರು ಅರಮನೆ ಇತ್ತೀಚೆಗೆ ಕಟ್ಟಿರೋದು. ಎಲ್ಲ ದೇವಸ್ಥಾನಗಳು 1000 ವರ್ಷದಿಂದ ಬೇಳೂರು, ಹಳೆಬೀಡು, ಹಾಸನದ ಊರೂರಲ್ಲಿ ದೇವಸ್ಥಾನ ಇದೆ, ಆದರೂ ಅರಮನೆ ಇಲ್ಲ ನೋಡಿ. ಅರಮನೆ ಸಂಸ್ಕೃತಿ ಬಂದಿದ್ದು ಕೃಷ್ಣದೇವರಾಯ ಆದ ನಂತರ. ಇಲ್ಲಾಂದ್ರೆ ಎಲ್ಲ ರಾಜ ಎಲ್ಲರೂ ಸಿಂಪಲ್ ಆಗಿ ಮರದ ಗುಡಿಸಲುಗಳು ಹಿಂಗೆ ಹಾಕ್ಕೊಂಡು ಕಳೀತಿದ್ರು ಕಾಲ. ಮ್ಯಾಕ್ಸಿಮಮ್ ದೇವಸ್ಥಾನದಲ್ಲೇ ನಡೆಯೋದು. ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ. ಪಾಯಿಖಾನೆಯಲ್ಲಿ ದೇವರು ಇರ್ತಾರೆ, ಬಾತ್ರೂಮ್ ಅಲ್ಲಿ ಇರ್ತಾರೆ, ಕಿಚನ್ ಅಲ್ಲಿ ಇರ್ತಾರೆ, ತಿಪ್ಪೆಯಲ್ಲಿರ್ತಾರೆ ದೇವರು. ದೇವರು ಇಲ್ದಿರೋ ಜಾಗ ಯಾವ್ದು ಹೇಳಿ ನೀವು ಯಾರಾದ್ರೂ ಹೇಳ್ಬಿಡಿ. ಆದರೆ ಶಾಂತಿಯಿಂದ ಕೂರುವ ದೇವರನ್ನ ನೆನೆಸ್ಕೊಳ್ಳೋ ಜಾಗ ಬೇಕಾಗಿತ್ತು. ಅದಕ್ಕೆ ನೀವು ಕಷ್ಟಪಟ್ಟು ದುಡಿದ ಬೆವರಿನ ಹಣದಲ್ಲಿ ಕಟ್ಟಿದ್ರೆ ಆ ದೇವಸ್ಥಾನದಲ್ಲಿ ವೈಬ್ರೇಷನ್ಸ್ ಚೆನ್ನಾಗಿರುತ್ತೆ, ಅಲ್ಲಿ ಹೋಗಿ ಇರಬೇಕು ಅನ್ಸುತ್ತೆ. ರಕ್ತಪಾತದಿಂದ ಆದ ದೇವಸ್ಥಾನಗಳು ಬಳ್ಳಿಗಾವಿಲಿದೆ, ವಿಶ್ವದಲ್ಲೇ ಇಲ್ಲ ಅಷ್ಟು ಸುಂದರವಾದ ದೇವಸ್ಥಾನ ಇದೆ. ಒಂದು ಶಿವಲಿಂಗಕ್ಕೂ ಪೂಜೆ ಇಲ್ಲ, ಅಲ್ಲಿ ದೇವರೇ ಇರೋಕೆ ಇಷ್ಟಪಡಲ್ಲ. ಅಂದ್ರೆ ಆ ರೀತಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡಿ, ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆ ಬೆಂಗಳೂರಲ್ಲಿ. ಯಾವ ರಾಜ ಕಟ್ಟಿದ್ದಲ್ಲ, ಅದು ಋಷಿ ಕಟ್ಟಿದ್ದಲ್ಲ, ಅದು ನ್ಯಾಚುರಲ್ ಆಗಿದ್ದು. ಅದನ್ನ ಗೌತಮ ಮಹಾಮುನಿ 12 ಲಕ್ಷ ವರ್ಷಗಳ ಹಿಂದೆ ತಪಸ್ಸು ಮಾಡಿದ್ರು ಆ ಗುಹೆ ಒಳಗೆ. ಮತ್ತೆ ಭಾರದ್ವಾಜ ಮಹಾಮುನಿ ಇದ್ರು, ಮತ್ತೆ ಹಂಗೆ ಋಷಿ ಮುನಿಗಳು ಪೂಜೆ ಮಾಡ್ಕೊಂಡು ಬಂದ್ರು. ಅಲ್ಲಿ ಉದ್ಭವವಾಗಿರೋ ಅದೇ ಬಂಡೆಲೆ ಲಿಂಗ ಇದೆ, ಅದೇ ಬಂಡೆಲೆ ನಂದಿ ಇದೆ. ಅದೊಂದು ಅಂತಹ ದೇವಸ್ಥಾನಗಳು ನೋಡಿ, ಇವತ್ತಿಗೂ ಶಿಥಿಲವಾಗಿಲ್ಲ, ಪೂಜೆ ನಿಂತಿಲ್ಲ, ಇವತ್ತಿಗೂ ದೀಪ ನಿಂತಿಲ್ಲ ಅಲ್ಲಿ. ತಿರುಪತಿಯಲ್ಲಿ ಕೂಡ ಏನಾದ್ರೂ ಹಿಂಗೆ ಕೆಟ್ಟ ಕೆಟ್ಟ ಹಣ ಯೂಸ್ ಮಾಡಕ್ ಶುರು ಮಾಡ್ಲಿ, ಸ್ವಲ್ಪ ದಿವಸಕ್ಕೆ ದೇವರು ಅಯ್ಯೋ ಮುಚ್ಕೊಂಡ್ಬಿಡ್ತಾರೆ ಬಾಗ್ಲು, ಸಾಕಪ್ಪ ಅಂತ. ಯಾವುದೇ ದೇವಸ್ಥಾನ ಅನಾಚಾರವಾದಾಗ ಅಲ್ಲಿ ಪವರ್ ಕಡಿಮೆ ಆಗುತ್ತೆ, ಸದಾಚಾರವಾದಾಗ ಪವರ್ ಹೆಚ್ಚಾಗುತ್ತೆ. ಇನ್ನು ರಾಮನ ದೇವಸ್ಥಾನಗಳು, ರಾಮ ಕೃಷ್ಣ ಇವರೆಲ್ಲ ಅಂದ್ರೆ ಯಾರು ಹುಟ್ಟುವುದಕ್ಕೆ ಮುನ್ನ ಕೂಡ ಜಗತ್ತಿತ್ತೋ ಅವರು ದೇವರುಗಳಲ್ಲ. ದೇವರು ಅಂದ್ರೆ ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೀವಿ. ದೇವರು ಅಂದ್ರೆ ನಿರ್ಗುಣ ನಿರಾಕಾರ ಪರಬ್ರಹ್ಮ, ಅವನಿಗೆ ಆಕಾರ ಇಲ್ಲ. ಹಿಂದೂ ಧರ್ಮ ಆಗಲಿ ಯಾವುದೇ ಧರ್ಮ ಆಗಲಿ ವೇದಗಳಾಗ್ಲಿ ಎಲ್ಲ ಹೇಳೋದಂದ್ರೆ ಅವನಿಗೆ ನಿರಾಕಾರ, ನಿರ್ಗುಣ, ನಿರಾಕಾರ, ನಿಷ್ಕಲ ಪರಬ್ರಹ್ಮ ಅಂತ. ಅವನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ದೇವಾಲಯ ಸಂಸ್ಕೃತಿ, ವಿಗ್ರಹಾರಾಧನೆ ಎಲ್ಲ ಬಂತು. ಆದರೆ ವೇದಗಳಲ್ಲಿ ಇಲ್ಲ ವಿಗ್ರಹಾರಾಧನೆ. ಈ ಸ್ಟೆಪ್ ಬೈ ಸ್ಟೆಪ್ ಕಲಿಸೋದು, ಮಾಡೆಲ್ಸ್ ಮಾಡಿ ಕಲಿಸ್ತಾರಲ್ಲ ಹಂಗೆ. ಹೀಗೆ ಏನಾಯ್ತು, ಆ ನಿರಾಕಾರ ನನ್ನ ಅಧ್ಯಯನ ಮಾಡೋದಕ್ಕೆ ಪಾಠಶಾಲೆಗಳು ಬೇಕಾಯಿತು. ಅದನ್ನೇ ದೇವಾಲಯ, ದೇಗುಲ, ದೇವಸ್ಥಾನ ಅಂತ ಕರೆದ್ರು. ಅವನು ದೇವಸ್ಥಾನದ ಹೊರಗೂ ಇರ್ತಾನೆ, ಒಳಗೂ ಇರ್ತಾನೆ. ಅವನು ಇಲ್ಲದೆ ಇರೋ ಜಾಗ ಎಲ್ಲೂ ಇಲ್ಲದೆ ಇರೋದ್ರಿಂದ ಯಾವುದೋ ಒಂದು ಜಾಗದಲ್ಲಿ ಅವನನ್ನು ಪೂಜೆ ಮಾಡ್ಬೇಕು ನಾವಷ್ಟೇ. ಅವನು ಇಲ್ಲದೆ ಇರೋ ಜಾಗವೇ ಇಲ್ಲದೆ ಇರೋದ್ರಿಂದ ಈ ಎಲ್ಲಂದ್ರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಕೊಚ್ಚಲ್ಲಿ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಅದಕ್ಕೆ ಸ್ವಲ್ಪ ಸಮತಟ್ಟಾದ ಜಾಗ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡೋದು ನಾವು ಅಭ್ಯಾಸ ಮಾಡಿಕೊಂಡ್ವಿ. ಪುಷ್ಟಿ ಸೇವಾ ಭಾವನೆಗಳು, ನಂತರನೇ ದೇವರು ಅವನಿಗೆ ಹಸಿವಾಗತ್ತೆ, ಆದರೆ ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಅವನಿಗೊಂದು ಮೂರ್ತಿ ಮಾಡಿಕೊಂಡ್ರು, ಅದಕ್ಕೊಂದು ಪ್ರತಿರೂಪ ಮಾಡಿಕೊಂಡು ನಂತರನೇ ಇದ್ದಾನೆ ಅಂತ ತಿಳ್ಕೊಂಡು ಅದಕ್ಕೂ ತಿನ್ನಿಸೋಕೆ ಹೋಗೋದು, ನೈವೇದ್ಯ, ಅದಕ್ಕೂ ಸುಗಂಧ ಕೊಡೋದು, ಅಗರಬತ್ತಿ, ಅದಕ್ಕೂ ಬೆಳಕು ಕೊಡೋದು, ಆರತಿ, ಆ ಮೂರ್ತಿಗೂ ಕುಡಿಯೋಕೆ ಕೊಡೋದು ತೀರ್ಥ ಅಲ್ವಾ. ಪುಷ್ಟಿ ಮಾರ್ಗದಲ್ಲಿ ಇನ್ನೂ ಎಲ್ಲ ಇದೆ ಗೊತ್ತಾ ನಿಮಗೆ. ಪುಷ್ಟಿ ಮಾರ್ಗ ಅಂತ ಒಂದಿದೆ, ವಲ್ಲಭಾಚಾರ್ಯರು ಆರಂಭಿಸಿದ್ದು ಮತ್ತು ಮಹಾಭಾರತದ ಗೀತೆಯಿಂದ ಶುರುವಾಗುತ್ತೆ. 12ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾನೆ, ಪುಷ್ಟಿ ಮಾರ್ಗ ಅಂದ್ರೆ ಏನಂದ್ರೆ ನಾವು ಏನೇನು ಮಾಡ್ತೀವೋ ಅದು ದೇವರಿಗೆ ಮಾಡಿಸೋದು. ಬಾಂಬೆಲ್ ಜಾಸ್ತಿ ಇದೆ, ತುಂಬಾ ಜನ ಇಲ್ಲಿ ನಾರ್ತಲ್ಲಿ ಮಾಡ್ತಾರೆ ಅದನ್ನ. ದೇವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ಅವರು ಎಬ್ಬಿಸ್ತಾರೆ, ದೇವರಿಗೆ ಚೆನ್ನಾಗಿ ಬಾತ್ರೂಮ್ ತರ ಸ್ನಾನ, ದೇವರಿಗೆ ಒಂದು ಬಾತ್ರೂಮ್ ಕಟ್ಸಿರ್ತಾರೆ ಚಿಕ್ಕದೊಂದು ದೇವ್ರ ಗೂಡಲ್ಲೇ. ಅಲ್ಲಿ ಟ್ಯಾಪು ಎಲ್ಲ ಇರುತ್ತೆ, ಶವರ್ ಇರುತ್ತೆ. ನಾವು ಏನೇನು ಮಾಡ್ತೀವೋ ಅದು ದೇವ್ರಿಗೆ ಮಾಡಿಸೋದು. ಶವರ್ ಮಾಡಿಸ್ತಾರೆ, ಕೆಲವರು ಎಷ್ಟು ಡೀಪ್ ಆಗಿ ಹೋಗ್ತಾರೆ ಅಂದ್ರೆ ಅದಕ್ಕೆ ವಿಸರ್ಜನೆ ಎಲ್ಲ ಮಾಡಿಸ್ತಾರೆ. ಮತ್ತೆ ಬಾಪ ಆಯ್ತು ಅಂತೇಳಿ ಮೈ ತೊಳಿತಾರೆ, ಚೆನ್ನಾಗಿ ನಾವು ಹೆಂಗೆ ಸ್ನಾನ ಮಾಡ್ತೀವಿ ಹಂಗೆ ಮಾಡಿಸ್ತಾರೆ. ಮತ್ತೆ ಬಟ್ಟೆ ಹಾಕ್ತಾರೆ, ಅಳಬೇಡ ಅಂತಾರೆ, ಮೈ ತಿಕ್ಕುವಾಗ ಅಳಬೇಡ ಅಂತಾರೆ, ಬಟ್ಟೆ ಹಾಕ್ತಾರೆ. ಮತ್ತೆ ಕೂತ್ಕೋ ಒಂದು ನಿಮಿಷ ಅಡುಗೆ ತಯಾರು ಮಾಡ್ತೀವಿ ಅಂತ ಅವನು ಮುಂದೆನೆ ತಯಾರು ಮಾಡ್ತಾರೆ, ತಿನ್ನಿಸ್ತಾರೆ, ತಾವು ತಿಂತಾರೆ. ತಮಗೆ ನಿದ್ದೆ ಬಂದರೆ ಸ್ವಲ್ಪ ಹೊತ್ತು ಮಲ್ಕೋಪ್ಪ ಅಂತ ಅಲ್ಲಿ ಬೆಡ್ರೂಮ್ ಇರುತ್ತೆ, ಅದರೊಳಗೆ ದೇವ್ರ ಗೂಡೊಳಗೆ ಬೆಡ್ರೂಮ್ ಇರುತ್ತೆ. ಎಷ್ಟೋ ಸಲ ನಿಮ್ಗೆ ಯಾವಾಗ ಅದು ತೋರಿಸ್ತೀನಿ, ಅದೊಂದು ದೇವಸ್ಥಾನ ಮಾಡಿರ್ತಾರೆ, ಅದರೊಳಗೆ ಎಲ್ಲ ಇರುತ್ತೆ. ಬೆಡ್ರೂಮ್ ಇರುತ್ತೆ, ಶೈನಾ ಇರುತ್ತೆ, ಜೂಲ ಇರುತ್ತೆ, ಎಲ್ಲ ಇರುತ್ತೆ. ಜೂಲ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಾರೆ. ಮತ್ತೆ ಮಧ್ಯಾಹ್ನ ಇವ್ರಿಗೆ ಹಸಿವಾದ ತಕ್ಷಣ ಹೋಗಿ ಫಸ್ಟ್ ದೇವ್ರಿಗೆ ತಿನ್ನಿಸ್ಬಿಟ್ಟು ಇವರು ಜೊತೆಗೆ ತಿಂತಾರೆ. ಇದನ್ನ ಪುಷ್ಟಿ ಮಾರ್ಗ ಅಂತಾರೆ. ದೇವರಿಗೆ ತುಂಬ ಇಷ್ಟ ಅಂತ ಹೇಳ್ತಾನೆ ಕೃಷ್ಣ, ನನಗೆ ನಿನಗೆ ಯಾವುದು ತುಂಬ ಇಷ್ಟ ಅಂದರೆ ಅವ್ಯಕ್ತಾದೀನಿ ಭೂತಾನಿ, ಅವ್ಯಕ್ತ ಪೂಜೆ ಇಷ್ಟನಾ ವ್ಯಕ್ತ ಪೂಜೆ ಇಷ್ಟನಾ ಅಂತ ಕೇಳ್ತಾನೆ ಅರ್ಜುನ. ನಿನಗೆ ನಿರಾಕಾರ ಪೂಜೆ ಇಷ್ಟ, ಅವನು ಹೇಳ್ತಾನೆ ಎರಡೂ ಒಂದೇ ನನಗೆಲ್ಲ ಇಷ್ಟ. ಆದರೆ ಈ ವ್ಯಕ್ತ ಪೂಜೆಯಲ್ಲಿ ಸ್ವಲ್ಪ ಖುಷಿ ಆಗುತ್ತೆ ನನಗೆ. ಈ ಭಾವನೆಗಳನ್ನು ನೋಡಿ ಜನಗಳದು ನನಗೆ ತಿನ್ನಿಸಿ ತಿಂತಾರಲ್ಲ, ಅವಾಗ ನಾನು ಎಮೋಷ್ನಲ್ ಆಗಿಬಿಡ್ತೀನಿ. ಕನಕದಾಸರು ಕೃಷ್ಣನಿಗೆ ತಿನ್ನಿಸಿ ತಿಂತಾ ಇದ್ರಂತೆ, ಎಮೋಷ್ನಲ್ ಆಗಿಬಿಡ್ತೀನಿ ಅಂತ ಹೇಳ್ತಾರೆ ಗೀತೆಯಲ್ಲಿ. 12ನೇ ಅಧ್ಯಾಯ ಓದಿ ಫಸ್ಟ್ ಶ್ಲೋಕನೇ ಶುರುವಾಗುತ್ತಿದ್ದು ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮ ಅಂತ ಶುರುವಾಗುತ್ತೆ. ಎಲ್ಲ ಕ್ಲಿಯರ್ ಆಗಿ ಹೇಳ್ತಾನೆ ಕೃಷ್ಣ ಅದರಲ್ಲಿ ಹೆಂಗಿಷ್ಟ ಆಗುತ್ತೆ ಅಂತ. ಹೀಗೆ ದೇವರು ಇಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ಇನ್ನು ನಮಗೆಲ್ಲಿ ಗೊತ್ತಾಗುತ್ತೆ? ದೇವರು ಇರುವ ಜಾಗ ನಮಗೆ ಗೊತ್ತಿಲ್ಲ ಅಷ್ಟೇ, ಅದೇ ನಮ್ಮ ಪ್ರಾಬ್ಲಮ್. ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರು ಇರುವ ಜಾಗ ನಮಗೆ ಮಾತ್ರ ಗೊತ್ತಿಲ್ಲ. ನಾವು ಹುಡುಕ್ತಾ ಇರ್ತೀವಿ, ದೇವ್ರ ಮನೆಯಲ್ಲೇ ದೇವ್ರನ್ನ ಹುಡುಕ್ತಾ ಇರ್ತೀವಿ ನಾವು. ಯಾಕಂದ್ರೆ ನಮ್ಗೆ ದೇವರು ಅನ್ನೋದು ಇನ್ನೂ ಗೊತ್ತಿಲ್ಲ, ಸಾಯೋವರೆಗೂ ಗೊತ್ತಿಲ್ಲ ನಮಗೆ. ಎಲ್ಲೆಲ್ಲೂ ಅವನಿರಲು ಅವನಿರುವಿನ ಅರಿವಿರದ, ಅವನೆಲ್ಲ ಕಡೆ ಇದ್ರೂ ಅವನಿರುವಿನ ಅರಿವಿರದ ಈ ನರಜನ್ಮಕ್ಕಿಂತಲೂ ಇರುವೆಯಾದರೂ ಸರಿಯೂ ಅವನ ಇರುವಿನ ಅರಿವು ಗೊತ್ತಿರಲು ಅಂತ. ಒಂದು ಇರುವೆ ಆದರೂ ಬೆಟ್ರಂತೆ, ಅವನು ಇರುವಿದೆ ನನ್ನ ಮೇಲೆ ಯಾರೂ ಕಾಲಿಡೋದಿಲ್ಲ ಅಂತ ಕಾನ್ಫಿಡೆನ್ಸ್ ಆಗಿ ನಡ್ಕೊಂಡು ಹೋಗುತ್ತಲ್ಲ ಇರುವೆ, ಅದೇ ಬೆಟ್ರು. ಸೈಟ್ ಅಂತ ಒದ್ದಾಡ್ತೀವಿ, ಭೂಮಿಗೆ ಸೈಟ್ ಇಲ್ಲ. ಅವನ ಹೆಂಡತಿ ಭೂಮಿ. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ವಿಷ್ಣು ಪತ್ನಿ ಆಕೆಗೆ ಸೈಟ್ ಇಲ್ಲ. ಆಕಾಶದಲ್ಲಿ ತೇಲಾಡ್ಕೊಂಡು ಯಾವಾಗ ನನಗೆ ಗಂಡ ಸಿಗ್ತಾನೆ ಅಂತ ಪಾಪ ಸೂರ್ಯನ ಸುತ್ತಲೂ ಸುತ್ತಾ ಇದೆ ಅಮ್ಮ. ಈ ಭೂಮಿ ಮೇಲೆ ಸೈಟ್ಗಳು ಅಂತ ಒದ್ದಾಡ್ತಾರೆ. ಇಷ್ಟು ವಿಶಾಲವಾದ ಭೂಮಿ, ಫುಲ್ ಭೂಮಿನ ಮಾರ್ಕೆಟ್ ಮಾಡಿಟ್ಕೊಂಡಿದ್ದಾರೆ. ಔರಂಗಜೇಬನಿಗೆ ರಿಯಲೈಸ್ ಆಗೋಯ್ತು ಲಾಸ್ಟಲ್ಲಿ. ಸೇಮ್ ನಾವು ಅಲೆಕ್ಸಾಂಡರ್ ಕತೆ ಹೇಳ್ತೀವಲ್ಲ, ನೀವು ಕರೆಕ್ಟಾಗಿ ಕುಲ್ತಾಬಾದ್ಗೆ ಹೋಗಿ ನೋಡಿ. ಔರಂಗಜೇಬ ಲಾಸ್ಟಲ್ಲಿ ಹೇಳ್ತಾನೆ, ಈ ದಕ್ಷಿಣ ಎಲ್ಲ ಆನಂದ ಆಗಬೇಕು, ಉತ್ತರಾನಂದ ಆಗಬೇಕು, ಜಗತ್ತೇ ಆನಂದ ಆಗಬೇಕು ಅಂತ ಹೇಳಿ ಒದ್ದಾಡದೆ. ಆದರೆ ನನಗಿವತ್ತು ಯಾರು ತಾಜ್ಮಹಲ್ಲು ಕಟ್ಟಬೇಡಿ, ಸಮಾಧಿನೂ ಕಟ್ಟಬೇಡಿ, ಭೂಮಿ ಮೇಲೆ ಮಣ್ಣು ಹಂಗೆ ಇರಬೇಕು, ಗೋರಿ ಕೂಡ ಕಟ್ಟಬಾರ್ದು, ತಲೆ ಮೇಲೆ ಒಂದು ಬಾಸಿಲ್ ಗಿಡ ಅಂದರೆ ತುಳಸಿ ಗಿಡ ಹಾಕಿ ಹಂಗೇ ಇದೆ ಇವತ್ತು. ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಔರಂಗಜೇಬ್ ಸಮಾಧಿ ಅಂತ. ಅವನಿಗೆ ರಿಯಲೈಸ್ ಆಗೋಯ್ತು ಭೂಮಿ ಅನ್ನೋದು 6-3 ಅಷ್ಟೇ, ಇದಕ್ಕೋಸ್ಕರ ಒಡೆದಾಡ್ಬಿಟ್ಟೆ ನಾನು. ತಾಜ್ಮಹಲ್ ಎಲ್ಲ ಸುಳ್ಳು, ಅದು ನಮ್ಮಪ್ಪ ಮಾಡಿದ ಕರಪ್ಷನ್ನು ಅಂತ ಒಪ್ಕೊಂಡ ಅವನು. ಮಗ ಮತ್ತೆ ತಾಜ್ಮಹಲ್ ಕಟ್ತಾನೆ ಔರಂಗಾಬಾದಲ್ಲಿ. ನಾನು 1 ಪೈಸಾ ಕೊಡಲ್ಲ ಅಂದ್ಬಿಟ್ಟ ಔರಂಗಜೇಬು ಆ ಕೆಟ್ಟ ಕೆಲಸಕ್ಕೆ. ನಾನು 1 ಪೈಸಾ ಕೊಡಲ್ಲ, ನಮ್ಮ ತಾಯಿಗೆ ಸಮಾಧಿ ಕಟ್ಟಬೇಕು, ನಮ್ಮ ತವ್ರ ಮನೆಯಿಂದ ತರ್ತೀನಿ, ನನ್ನ ತಾಯಿ ತವ್ರ ಮನೆಯಿಂದ ತರ್ತೀನಿ ಅಂತ ಅಲ್ಲಿಂದ ಪರ್ಷಿಯಾಗಿ ಹೋಗ್ಬಿಟ್ಟು ಇಸ್ಕೊಂಡ್ಬಂದ ಅವನು. ಆ ದುಡ್ಡಲ್ಲಿ ಕಟ್ಟಿದ್ದಾನೆ, ಅದಕ್ಕೆ ಅಷ್ಟು ಕ್ಲೀನಾಗಿ ಕಟ್ಟಕ್ಕಾಗಲಿಲ್ಲ. ಆಗ್ರಾ ತಾಜ್ಮಹಲ್ ತರ ಕ್ವಾಲಿಟಿನೇ ಬರಲಿಲ್ಲ. ಅಲ್ಲಿ ಕೂಡ ನೋಡಿ ತಾಜ್ಮಹಲ್ ಕಟ್ಟಿ ಕೆಟ್ಟ ದುಡ್ಡಲ್ಲಿ ಕಟ್ಟಿದ ಫಲ, ಮಗಾನೇ ಜೈಲಲ್ಲಿಟ್ಟ, ಸೂಜಿ ದಾರ ಮುರಾದ್ ಅಂತ 3 ಜನನ ತಲೆನ ಕಡ್ದ್ಬಿಟ್ಟು ಅಪ್ಪನಿಗೆ ಪಾರ್ಸಲ್ ಮಾಡ್ದ. ತಾಜ್ಮಹಲ್ ನೋಡಿಕೊಂಡು ನಿನ್ನ ಮಕ್ಕಳ ತಲೆಗಳು ನೋಡು ಅಂತ. ಇವ್ರಿಗೂ ಒಂದೊಂದು ತಾಜ್ಮಹಲ್ ಕಟ್ತೀಯ ನೀನು ಫ್ರೀ ಬಿಟ್ರೆ ಜನಗಳ ದುಡ್ಡಲ್ಲಿ ಅಂತ ಜನಗಳ ಮನಸ್ಸು ಗೆದ್ದುಬಿಟ್ಟ. ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ಪಾಪ. ಅವನೇ ಹುಡುಕ್ತಾ ಇದ್ದಾನೆ ನಾನು ಇಲ್ಲದೆ ಇರೋ ಜಾಗ ಯಾವುದು ಅಂತ. ಆಕಾಶ ನೋಡಿ ಒಂದ್ಸಲ ಗೊತ್ತಾಗತ್ತೆ. ಇವನು ಪಾಪು ನಾಯಕನಂತೆ ಶೂ ತೋರಿಸ್ತಾ ಇದ್ದಾನೆ, ಅಂದರೆ ಅವನು ಇವಾಗ ಹೆಣ್ಣು ನಿಂದನೆ ಮಾಡಿದ್ರೆ ಇಲ್ಲಿ ನಡೆಯಲ್ಲ ಅಂತ ಶೂ ತೋರಿಸ್ತಾ, ಇವನು ಬ್ಲ್ಯಾಕ್ ಮಾಡೋಣ. ಎಂಥ ಅಸಹ್ಯ ಪ್ರಾಡಕ್ಟ್ಸ್ನ ತಯಾರು ಮಾಡಿಟ್ಟಿದ್ದಾನೆ ಈ ಕಿಚ್ಚ ಸುದೀಪ ಅಂದರೆ ಛೆ ಥೂ. ಅವನೇ ಕನ್ನಡಿ ನೋಡ್ಕೊಂಡು ಉಗಿದ್ಕೋಬೇಕು. ಇನ್ನೊಬ್ಬ ಹಾಕಿದ್ದಾನೆ ನೋಡಿ ಶೂ, ಹನುಮಂತ ಅಂತ ಶೂ ಎಲ್ಲ ಹಾಕಿದ್ದಾನೆ. ಕನ್ಫ್ಯೂಷನ್, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವನಿಗೆ ಗೊತ್ತಿಲ್ಲ. ವೇಸ್ಟ್ ಪ್ರಾಡಕ್ಟ್ಸ್. ದೇವರು ಇರುವ ಜಾಗ ನಮಗೆ ಯಾಕೆ ಗೊತ್ತಿಲ್ಲ? ನಿಂದಕರಿರಬೇಕು, ನಮ್ಮ ನಿಂದನೆ ಮಾಡಲಿ, ಸಹಿಸ್ಕೋಬೇಕು. ನಿಂದೆ ತುಂಬಾ ಒಳ್ಳೇದು, ಆದರೆ ಹೆಣ್ಮಕ್ಳು ನಿಂದನೆ ಮಾಡಿ ನಿಂದಕರಿರಬೇಕು ಅಂದ್ರೆ ಈ ಹೆಣ್ಮಕ್ಳನ್ನ ಯಾವ ರೀತಿ ಇವರು ನಿಂದೆ ಮಾಡಿದ್ದಾರೆ ಅಂದ್ರೆ ಲಿಟ್ರಲಿ ಅತ್ಯಾಚಾರ, ಅದು ರೇಪು. ಅವನಿಗೇನು ಮೆಂಟಲಿ ರಿಟಾರ್ಡೆಡ್? ಅವನಿಗಿಂತ ಕಿಚಾಸು ದೀಪ ರಿಟಾರ್ಡೆಡ್. ಇಂಥವ್ರನ್ನೆಲ್ಲ ಲೂಸ್ ಬಿಟ್ಟಿದ್ದಾನಲ್ಲ. ಇಷ್ಟು ಉಗಿಸ್ಕೊಂಡ್ರು ಒಂದ್ ದಿವಸ ಸರಿಯಾಗಿ ಅವತ್ತು ನಂಬರ್ ಸಮೇತ ಕೊಟ್ಟಿದ್ದೀನಿ. ಪಾಪ ನಿನಗೆ ಸಿಕ್ಕಲ್ಲ, ಯಾಕಂದ್ರೆ ತುಂಬಾ ಸಾಗರ ಅಲ್ವಾ ನಿನ್ನ ಅಭಿಮಾನಿಗಳು, 22 ಲಕ್ಷ ಇದೆ ಅಂತ ಟ್ವಿಟರ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ಯಲ್ಲ, ಆದ್ರೆ ನಿನಗೆ ಸಿಗಲ್ಲ ಅಂತ ನಂಬರ್ ಕೊಟ್ಟರು. ಇವನು ಕಂಟ್ರೋಲ್ ಮಾಡೋಕ್ಕಾಗದ್ರೆ ಇನ್ನೇನ್ ಮಾಡಬೇಕು? ಅಷ್ಟೊತ್ತರ ತಗೋ, ಶತನಾಮ ಅವಳಿ ತಗೋ, ಇನ್ನು ಅದೊಂದೇ ನಿನಗೆ ಉಳಿದಿರೋದು. ವಾಕ್ ಸ್ವಾತಂತ್ರ್ಯ ಇದೆಯೋ ಹೇಳಿ ತರ ಸರೋವರದಲ್ಲಿ ಬಚ್ಚಿಟ್ಕೋಬೇಡ, ಬಂದು ಮಾತಾಡ. ಅಹೋರಾತ್ರ ಅಂತ ಮಾತಾಡೋ ಧೈರ್ಯ ಇದ್ರೆ ರಿಗ್ರೆಟ್ ಇಲ್ಲಲ್ಲ ನಿಂಗೆ? ಅನ್ನಿಸ್ಕೋ ಇವಾಗ. ಅದ್ಯಾವುದೋ ಪಿಕ್ಚರ್ಲಿ ವೀರಂ ಅದಕ್ಕಿರ್ಲಿ ತದಕಿದ್ದೆ ಹೆಣ್ಣು ನಿಂದಕರನ್ನ, ನೀನೇ ನಿನ್ನನ್ನು ತದಕದಂಗಿದೆ ಇವಾಗ. ಅದಕ್ಕೆ ನಾವು ಕಾಪಿ ಚೆಟ್ಟು ಮೂವೀಸ್ ಅಲ್ಲಿ ಬರೀ ನೀನ್ ಕಾಪಿ ಮಾಡಬಹುದಷ್ಟೇ ನಟನೆ ತೆರೆ ಮೇಲೆ. ನಿಜ ಜೀವನದಲ್ಲಿ ಹಂಗಿರ್ಬೇಕು. ನುಡಿದಂತೆ ನಡೆದವರಾಗಿದ್ದಕ್ಕೆ ತುಂಬಾ ಜನ ಫೇಮಸ್ ಆಗಿದ್ದ. ಯಾರಿಗಿರ್ಬೇಕು? ಗುರು ಪಟ್ಟನಂತೆ ಥೂ, ಗುರು ಪಟ್ಟ ಏನೋ, ಯಾವನ ಗುರು ಯಾರು? ಎಷ್ಟು ತಪ್ಪು ಗೊತ್ತಾ ಅದು? ಪ್ರಪಂಚ ಎಷ್ಟು ಬ್ರಹ್ಮಾಂಡ, ಎಷ್ಟು ದೊಡ್ಡದು, ಅದರ ತೃಣ ಮಾತ್ರ ಕೂಡ ನಮಗ್ ಗೊತ್ತಿಲ್ಲ ಯಾರಿಗೂ. ಗುರು ಗುರು ಯಾರೋ ಇದು? ಗಿಡ ತೆಗಿಸಿ ಅಂತ ಹೋಗೋನ್ ಗುರು ಹೆಂಗಾಗ್ತಾನೆ ಹೇಳು? ಹೋಗ್ಬಿಟ್ಟು ಚೀಫ್ ಮಿನಿಸ್ಟರ್ಗೆ ಈ ಗಿಡಗಳು ಕಡಿಸಿ, ಈ ಗಿಡಗಳು ಕಳಿಸಿ ಅಂತ ಹೇಳಿ ಕತೆಗಳು ಗೊತ್ತಿಲ್ಲ. ಹಿಂದೆ ರಾಜರು ಹಿಂಗೆ ಬೇವು ಸರಿ ಇಲ್ಲ ಅಂತ ತೆಗಿಸಕ್ ಹೋಗಿ ಆ ಎಲ್ಲ ಸಾಂಕ್ರಾಮಿಕ ರೋಗಗಳು ಬಂದಿದ್ದು ಗೊತ್ತಿಲ್ಲ. ಇವಾಗಲೂ ರೋಗ ನರಳ್ತಾ ಇರೋದು ಗೊತ್ತಿಲ್ಲ. ಮಾನವೀಯತೆ ಇರೋನು, ಸಂವೇದನೆ ಇಲ್ಲದೆ ಇರೋನು ಹೆಂಗೋ ಗುರು ಆಗೋಕ್ ಸಾಧ್ಯ? ನೀನೇ ಭಾರ ಆಗಿದೆ ಅಂತ ನಿನ್ನ ತೆಗಿತಾರೆ ಅಂದ್ರೆ ಏನೋ ಅರ್ಥ? ಟೈಮಲ್ಲಿ ಬಂಗಾರದ ಮನುಷ್ಯ ತರ ಬರಡು ಭೂಮಿನೆಲ್ಲ ತುಂಬಲು ಬಳಸ್ಕೊಂಡ್ಬಿಟ್ಟು ಇವತ್ತು ಸೊಂಟ ಕಡಿತಾರೆ, ಯೂಸ್ ಇಲ್ಲದೆ. ರೈತರಿಗೂ ಹಣ ಸಿಗದಂಗೆ, ಅವ್ರಿಗೆ ಇಷ್ಟ ಬಂದಾಗ ಅವರು ಅದನ್ನ ತಾವು ಬಳಸ್ಕೊಳ್ಳಿ. ಏನ್ ಕತೆಗಳು ಕಟ್ತೀರಾ ನೀವು? ಒಣಗೋದಿಲ್ಲ, ಮೆಲ್ಟ್ ಆಗೋದಿಲ್ಲ, ಕೊಳಿಯೋದಿಲ್ಲ. ಪ್ರತಿದಿನ ರೈತರ ಮನೆಯಲ್ಲಿ ನಿಮ್ಮ ಮನೆಗಳಿಗಿಂತ ಚೆನ್ನಾಗಿರುತ್ತೆ. ನೀರು ಕುದಿಸ್ತಾ ಇದಾರೆ ನೀಲಗಿರಿ ಎಲೆಗಳಲ್ಲಿ, ಎಷ್ಟು ಗಮಗಮ ಅಂತ ಇರುತ್ತೆ ಮನೆಯೆಲ್ಲ. ನೋಡಿ ಹೋಗಿ, ಹನುಮನ ಬಗ್ಗೆ ಗೊತ್ತಿರಬೇಕು. ಎಷ್ಟು ಬೇಜಾರಾಗುತ್ತೆ, ಹನುಮಂತ ಹೆಂಗ್ ಬದುಕದ, ರಾಮ ಹೆಂಗ್ ಬದುಕದ. ಒಂದು ಕೊನೆಯ ಉದಾಹರಣೆ ಹೇಳಿ. ನಾವು ಚಿಕ್ಕವರಿದ್ದಾಗ ನಮ್ಮ ತಾತ ಒಂದು ರಾಮಾಲಯಕ್ಕೆ ಧರ್ಮದರ್ಶಿಯಾಗಿ ಕಟ್ಸೋಕೆ ಎಲ್ಲ ಏರ್ಪಾಟುಗಳು, ಪ್ರತಿಯೊಬ್ಬ ಬಡವನು 1 ರೂಪಾಯಿ ಆದರೂ ಕೊಡಬೇಕು, ಆಗಿದ್ರೆ ಮಾತ್ರ ಕಟ್ಟೋದು, ಇಲ್ಲಾಂದ್ರೆ ಇಲ್ಲ, ಇದು ಒಬ್ಬರೇ ಡೊನೇಷನ್ ಕೊಡೋಕೆ ಬಂದರೆ ಆಗಬಾರ್ದು ಅಂತ ಡಿಸೈಡ್ ಮಾಡಿ ಕೇಳಬಾರ್ದು, ಅವರಷ್ಟಕ್ಕೆ ಅವರೇ ಕೊಡಬೇಕು. ಅಂದರೆ ಒಂದು ದಿವಸ ರಾಮರ ದೇವಸ್ಥಾನ 14 ವರ್ಷ ನಡೆಯೋದೇ ಇಲ್ಲ ಅದು ಕಟ್ಟಡ, ಏನೋ ಒಂದು ಕಾರಣಕ್ಕೆ ನಿಂತೋಗ್ತಾ ಇರುತ್ತೆ. ಒಂದ್ಸಲ 6 ತಿಂಗಳು 7 ತಿಂಗಳು ನಿಂತೋಯ್ತು. ಇವರು ಯೋಚನೆ ಮಾಡ್ತಾರೆ, ಯಾಕೆ ನಿಂತೋಯ್ತು ಕಟ್ಟಡ, ಏನು ತಪ್ಪು ಮಾಡಿದ್ದೀನಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಥಿಂಕ್ ಮಾಡಿದಾಗ ಅಕೌಂಟ್ಸ್ ಬುಕ್ ತೆಗೆದಾಗ ಒಬ್ಬ MLA ಎಷ್ಟೋ 200 ರೂಪಾಯೋ 500 ರೂಪಾಯಿ ಕೊಟ್ಟಿರ್ತಾನೆ. ಆ ಕಾಲದಲ್ಲಿ 500 ರೂಪಾಯಿ ಅಂದರೆ ತುಂಬ ದೊಡ್ಡದು. ಅದಾದ ಮೇಲೆ ಒಂದು ಡೊನೇಷನ್ ಬಂದಿರಲ್ಲ. ಒಂದು MLA ಕೊಟ್ಟಿದ್ದಾನೆ ಅಂತ ಯಾರು ಕೊಟ್ಟಿಲ್ವೋ ಅಥವಾ ಏನೋ ಗೊತ್ತಿಲ್ಲ. ಆವಾಗ ಇವರಿಗೆ ಫ್ಲ್ಯಾಶ್ ಆಗುತ್ತೆ, ಓ ಇದು ಒಳ್ಳೆ ದುಡ್ಡು ಕೊಟ್ಟಿಲ್ಲ ಇವನು, ಅದಕ್ಕೆ ರಾಮನಿಗೆ ಮಂದಿರ ಇಷ್ಟ ಇಲ್ಲ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಅವರು ಹೋಗಿ ಸಿಟಿಗೆ ಹೋಗ್ಬಿಟ್ಟು ಹಳ್ಳಿಯಿಂದ ಆ ದುಡ್ಡು ವಾಪಸ್ ಕೊಟ್ಬಿಟ್ರಂತೆ. ಬಂದ ತಕ್ಷಣ ಕೆಲಸಗಳು ಆರಂಭ ಆಯ್ತಂತೆ. ಇಮ್ಯಾಜಿನ್ ಮಾಡಿ ದೇವಸ್ಥಾನಕ್ಕೆ ಎಂತ ಹಣ ಬೇಕು ಅಂತ. ಥೂ, ಜೈಲುಗಳು ಕೂಡ ಕಟ್ಟಬೇಕಾಗಲ್ಲ ಗೊತ್ತಾ ಕೆಟ್ಟ ದುಡ್ಡಲ್ಲಿ. ಜೈಲುಗಳು ಕೂಡ ಕಟ್ಟಿದ್ರೆ ಅಲ್ಲಿ ಜೈಲ್ ಸಕ್ಸಸ್ ಆಗಲ್ಲ. ಪ್ರತಿಯೊಂದಕ್ಕೂ ಕಾಯಕ ಬೇಕು. ಬಸವಣ್ಣವ್ರು ಹೇಳಿದ್ದಿದೆ ಕಣ್ರಿ, ಅವ್ರನ್ನೂ ಆಡ್ಕೊಂಡ್ರು, ಅವ್ರನ್ನೂ ಬದುಕೋಕ್ ಬಿಡ್ಲಿಲ್ಲ. ಮೋಸ ವಂಚನೆಗಳು ಬೇಡ ಅಂದ್ರು ಬಸವಣ್ಣವರು. ಬುದ್ಧ ಹೇಳಿದ್ದು ಇದೆ. ಪ್ರಾಮಾಣಿಕತೆ ಬೇಕು. ಜಗಳ ಆಡ್ತೀರಾ, ಕುಲ 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 ಎಂದು ಒಡೆದಾಡ್ದಿರಿ ಅಂತ ಹೇಳಿದ್ರೆ ಯಾವುದು ಕುಲ, ಈ ಕುಲ, ಬ್ರಾಹ್ಮಣ್ಯ, ಇದು ನಿಮ್ ಕುಲ, ಆ ಕುಲ, ಈ ಕುಲ, ಏನು ಈ ಜಗಳಗಳು ಯಾಕೆ ಬೇಕು? ನಿಮ್ದು ಆತಂಕವಾದಿ ಕುಲ, ನಿಮ್ದು ಆತಂಕವಾದಿ ಧರ್ಮ ಯಾಕೆ ಬೇಕು? ಯಾರು ಹಂಗ್ ಮಾಡ್ತಾರೋ ಅವರು ಆತಂಕವಾದಿ, ಯಾರು ಜಗಳ ತಂದಿಡ್ತಾರೋ ಅವರು ಆತಂಕವಾದಿಗಳು. ಸಮಾಜದಲ್ಲಿರೋ ಕಲ್ಮಶಗಳನ್ನ, ಜೂಜಾಟ ಇಂಥದ್ದನ್ನೆಲ್ಲ ನಿಲ್ಲಿಸಬೇಕು. ಹೆಣ್ಣನಿಂದನೇ ನಿಲ್ಲಿಸಬೇಕು. ಮರಗಳ ನಾಶ ನಿಲ್ಲಿಸಬೇಕು. ಪರಿಸರ ನಾಶ ನಿಲ್ಲಿಸಬೇಕು. ಪ್ರಾಣಿಗಳಿಗೆ ಒಳ್ಳೇದು ಮಾಡಬೇಕು. ಇಂಥವನ್ನ ಮಾಡ್ತಾ ಹೋದ್ರೆ ಹಾಗಾದಾಗ ಮಾತ್ರ ಸುವರ್ಣ ಕರ್ನಾಟಕ ಆಗುತ್ತೆ, ಪರಮವೈಭವ ಕರ್ನಾಟಕ ಆಗುತ್ತೆ, ಸಸ್ಯಶ್ಯಾಮಲ ಕರ್ನಾಟಕ ಆಗುತ್ತೆ. ಇನ್ನೊಂದ್ಸಲ, ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ? ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ? ಎಲ್ಲೆಲ್ಲಿ ಅವನಿರಲು ಅವನಿರುವಿನ ಅರಿವಿರದ ನರಜನ್ಮಕ್ಕಿಂತಲೂ ಇರುವೆಯಾದರೂ ಸರಿಯು ಅವನ ಇರುವಿನ ಅರಿವು ಗೊತ್ತಿರಲು. ಇಷ್ಟು ತಿಳ್ಕೊಂಡ್ಬಿಟ್ರೆ ನೀರು ಕುಡ್ದಂಗೆ ಜಗತ್ತು ಅರ್ಥ ಆಗ್ಬಿಡುತ್ತೆ. ಧನ್ಯವಾದ. ಅಹೋರಾತ್ರ.